ஆதித்யா சர்வதேவைக வந்தியா பரமகுருரபீஷ்டாபக்தித சஜ்ஜனானாம் நிகில குணகணார்ணோ நித்ய நிர்முக்த தோஷ சரசிஜனயனோசோ ஸ்ரீபதிர்மானதோனஹ வியாசாய பவனாசாய ஸ்ரீஷாய குணராசயே நித்யாய சுத்த வித்யாய மத்வாய ச நமோ நம. நாராயணம் சுரகுரும் ஜகதேகநாதம் பக்தப்ரியம் சகலலோகநமஸ்கசஞ்ச தைகுண்யவர்ஜிதமஜம் விபமாத்யமீஷம் வந்தே பவக்ரமமராசுரசித்தவந்தம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜயமுதீரேத். ಪರಮಾತ್ಮ ಅವನ ಬಾಯಿಗೆ ಕೇಶಿನೋ ವದನೆ ತೇನ ವಿಷತ ಕೃಷ್ಣಬಾಹುನ ಶಾತಿತ ದಶನಾಪೇತು ಸಿತಾಭ್ರ ಅವಯವ ಇವ ಅಂತ. ಪರಮಾತ್ಮ ಕೇಶಿಯ ಬಾಯಿಯೊಳಗೆ ತನ್ನ ಬಾಹುವನ್ನು ಹಾಕಿದಾಗ ಅದು ದೊಡ್ಡದಾಗಿ ದೊಡ್ಡದಾಗಿ ಅಲ್ಲಿರ್ತಕ್ಕಂಥ ಹಲ್ಲುಗಳೆಲ್ಲ ಕೆಳಗೆ ಉದುರುಬಿಡ್ತಂತೆ, ಭಗ್ನವಾಗಿ ಕೆಳಗೆ ಉದುರುಬಿಡ್ತಂತೆ. ಅದು ಹೇಗೆ ಅಂದರೆ ಅವನು ಹಳ್ಳು ಸರಿಯಾಗಿ ತೊಳ್ಕೊಂಡಿದ್ದ ಅಂತ ಅರ್ಥ ಆಗಿದೆ. ಒಂದು ದೃಷ್ಟಾಂತ ಕೊಡ್ತಾರೆ, ಸೀತಾಪ್ರ ಅವಯವಾಯವ ಅಂತ ಬೆಳ್ಳಗಾಗಿರ್ತಕ್ಕಂತಹ ಮೋಡಗಳ ತುಂಡು 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 ಕೆಳಗೆ ಬಿದ್ದರೆ ಹೇಗೋ ಹಾಗೆ. ಇನ್ನೊಂದು ಹೇಳ್ತಾರೆ, ಅದು ಹೇಗೆ ಸೀಡಿ ಹೋಯ್ತು ಅಂದರೆ ಕೇವಲ ಹಲ್ಲು ಮಾತ್ರ ಕೆಳಗೆ ಉಳಿದಿದ್ದಲ್ಲ ಅಂತ ಹೇಳ್ತಾರೆ. ಹರಿವಂಶದಲ್ಲಿ ಅಂತೂ ಏನು ಹೇಳ್ತಾರೆ ಅಂದರೆ ಇಡೀ ದೇಹ ಎರಡು ವಿಭಾಗ ಆಗಿ ಕೆಳಗೆ ಬಿತ್ತಂತೆ. ದ್ವಿಪಾದೆ ಪೃಷ್ಠ ಪುಚ್ಛಾರ್ಧೆ ಶ್ರವಣೈಕ ನಾಕ್ಷಿ ಶ್ರವಣೈಕ ನಾಸಿಕೆ ದ್ವಿಧಾಭೂತೆ ದೇಚಾರ್ಧೆ ರೇಜತೋಕ್ಷಿತು. ದ್ವಿಪಾದ ಪೃಷ್ಠ ಪುಚ್ಛಾರ್ಧೆ ಶ್ರವಣೈಕ ಅಕ್ಷಿ ನಾಸಿಕೆ, ಒಂದು ಶ್ರವಣ, ಒಂದು ಕಿವಿ, ಒಂದು ಕಣ್ಣು, ಒಂದು ಮೂಗು, ಈ ಕರೆಕ್ಟಾಗಿ ವಿಭಾಗ ಆಗಿದೆ. ಬಾಯಿಯೊಳಗೆ ಹಾಕಿ ಸರಿ ವಿಭಾಗ ಆಗಿ ಕೆಳಗೆ ಬಿತ್ತು ಅಂತ ಹೇಳ್ತಾರೆ. ಮಯಸೂನು ರಜಪ್ರಸಾದಾತ್ ಲಬ್ಧಾಮಿತಾಯುಃ ಅಖಿಲಾನ್ ವಿದದೇ ಬಿಲೇಸಃ ತಂ ಶ್ರೀಪತಿ ಪಶುಪತಿ ಪಶುಪದ್ವಿಷಸ್ಯ ನಿಸ್ಸಾರಿತಾನ್ ವಿಲ ಮುಖಾತ್ ಅಖಿಲಾಂಶ್ಚಕಾರ. ವ್ಯೋಮಾಸುರ ಅಂತ ವ್ಯಾಮ ಅಂತ ಒಂದು ಕೆಲವು ಕಡೆಯಲ್ಲಿ ಪಾಠ ಇದೆ ಅಂತೆ. ಮಯಪತ್ರೋ ಮಹಾಮಾಯೋ ವ್ಯೋಮೋ ಗೋಪಾಲ ವೇಷಧೃಕ್ ಅಂತ ವ್ಯೋಮ ಅಂತ ಅವನಿಗೆ ಹೆಸರು. ವಸ್ತು ಅಕಾರಾಂತವಾದ ವ್ಯೋಮ ಶಬ್ದ ಇಲ್ಲ, ವ್ಯೋಮ ವ್ಯೋಮನಿ ನಕಾರ ಅಂತ ವ್ಯೋಮನ್.
ಆದರೆ ವೇದದಲ್ಲಿ ಅದಿದೆ ಅಂತ. ಓಮ ಶಬ್ದಸ್ತು ವೇದೇ ಪಠ್ಯತೆ, ಓಮಾಥಶ್ಚರ್ಷಣೀ ಧೃತ ಅಂತ. ಹಾಗಾಗಿ ವ್ಯೋಮ ನಡೆಸಿದರು ವ್ಯೋಮ ಓಮ ಶಬ್ದ ಈ ಎಂ ಉಪಸರ್ಗೆ ಸೇರಿದರೆ ವ್ಯೋಮ ಓಮ ಶಬ್ದ ಇದ್ದರೆ ವಿ ಎಂಬ ಉಪಸರ್ಗ ಸೇರಿದಾಗ ವ್ಯೋಮ ಶಬ್ದ ಆಗಲಿಕ್ಕೆ ಅಂತಂದರೆ ಅಂತ ಹೀಗೆ ಅಭಿಪ್ರಾಯ ಪಟ್ಟಿದ್ದಾರೆ. ಅಂದರೆ ಮಯಾಸುರನ ದೇವಶಿ ಇದು ದೈತ್ಯ ಶಿಲ್ಪಿ ಅವನು, ಮಂಡೋದರಿ ಒಬ್ಬಳು ಮಗಳು, ಮತ್ತು ಮಕ್ಕಳು ಮೂರು ಜನ, ಮಾಯಾವಿ ದುಂದುಬಿ ವ್ಯೋಮ ಅಂತ. ಅದರಲ್ಲಿ ಮಾಯಾವಿ ದುಂದುಬಿ ರಾಮಾಯಣ ಕಾಲದಲ್ಲಿ ಬಂದು ಹೋಗ್ತಾರೆ ಅವರು. ಇವಾಗ ಇವನು ಮಾತ್ರ ಇನ್ನೂ ಉಳ್ಕೊಂಡಿದ್ದಾನೆ ವ್ಯೋಮಾಸುರ, ಅವನು ಈಗ ಸತ್ತು ಹೋಗ್ತಾನೆ. ಆ ವ್ಯೋಮಾಸುರ ಏನು ಮಾಡಿದ ಅಂದರೆ ಬಹಳ ಚೆನ್ನಾಗಿ ಹೇಳ್ತಾರೆ. ವಿ ಉಮಾ ವಿ ಉ ವಿ ಉ ಯು ಆಗತ್ತಲ್ಲ, ವಿ ಉ ಯು ಅಂತಾರೆ. ಯೋ ಅಂತ ಹೇಗಾಯಿತು, ವಿ ಓ ಮಾ, ವಿ ಅಂದರೆ ವಿಶಿಷ್ಟವಾದ, ಓ ಅಂದರೆ ಓಜಸ್ಸಿನಿಂದ ಸಾಮರ್ಥ್ಯದಿಂದ, ಮಾ ಮಾಂಗ್ ಮಾನೆ ಅಂದರೆ ನಾಶ ಎಂಬ ಅರ್ಥ ಇದೆ, ನಾಶ ಮಾಡ್ತಾನೆ ಎಲ್ಲ ಶತ್ರುಗಳನ್ನು. ವಿ ಉ ವಿ ಓ ವಿ ಅಂದರೆ ವಿಶಿಷ್ಟವಾದ, ಓ ಅಂದರೆ ಓಜಸ್ಸು ಸಾಮರ್ಥ್ಯ, ಅದರಿಂದ ಮಾ ನಾಶ ಮಾಡ್ತಾನೆ. ಮಾನಂ ಜ್ಞಾನಂ ಲಯಶ್ಚ ಅಂತ ನಾಶ ಎಂಬ ಅರ್ಥವೂ ಇದೆ, ನಾಶನ ಮಾತೀತಿ ಯೋ ಮಹ ವಿ ಓ ಯೋ ಮಾ ಒಂದು ಓಜಸ್ಸು. ವಿಶಿಷ್ಟ ಓಜಸ್ಸಿನಿಂದ ಸಾಮರ್ಥ್ಯದಿಂದ ನಾಶ ಮಾಡ್ತಾನೆ. ಕೆಲವು ಕಡೆಯಲ್ಲಿ ವ್ಯಾಮ ಅಂತ ಪಾಠ ಇದೆ, ವ್ಯಾವಿಧ್ಯ ವ್ಯಾವಿಧ್ಯ ಮಾತಿ ನಾಶಯತಿ. ಅಯ್ಯೋ ರಾಮಾಯಣ ಕಾಲದ ವಿದ್ಯಾರ್ಥಿ ಈಗೂ ಬದುಕೊಂಡಿದ್ದಾನೆ ರೀ, ರಾಮಾಯಣ ಕಾಲದವನವನು ಈ ಯಾಕೆ ಇಲ್ಲಿ ಇಷ್ಟು ತರಗಿರ್ತಾನ ಅಂದರೆ, ಅಜಪ್ರಸಾದ ಲವ್ ಅಮಿತಾಯು ಬ್ರಹ್ಮದೇವರ ಒಂದು ಪ್ರಸಾದದಿಂದ ಅದು ಹೇಳ್ತಾರೆ ಲಬ್ಧಾಯುಹು ಅಂತ. ಅವನಿಗೆ ಒಳ್ಳೆಯ ಆಯುಷ್ಯ ಇದೆ, ಅಮಿತಾಯುಹು ಅಂತ, ಬ್ರಹ್ಮದೇವರ ಅನುಗ್ರಹದಿಂದ ಅವನಿಗೆ ಮಿತಿಯೇ ಇಲ್ಲ. ಅಮಿತಾಯು ಅಂದರೆ ಎಂಡಿಲ್ಲದ ಆಯುಷ್ಯ. ಹಾಗಾಗಿ ಅವನು ಈಗ ರಾಮಾಯಣ ಕಾಲದಲ್ಲಿ ಈಗೂ ಬದುಕಿದ್ದ. ಅವನು ವರಪ್ರಸಾದದ ಕೊಬ್ಬಿದ್ದಾದ್ರಿಂದಾಗಿ ಗೋಪಾಲ ವೇಷದಲ್ಲಿ ಬಂದು ಎಲ್ಲ ಗೋಪಾಲಕರನ್ನು ಕೂಡ ಒಬ್ಬೊಬ್ಬರನ್ನೇ ಬಿಲದಲ್ಲಿ ಹಾಕೋದು ತೂರೋದು ಬಂದ್ ಮಾಡೋದು, ಬಿಲ ಬಂದು ಹಾಕಿ ಹಾಕಿ ಹೇಳ್ಕೊಂಡ್ಬರೋದು ಹೇಳ್ಕೊಂಡ್ಬರೋದು ಬಿಲದಲ್ಲಿ ತೂರೋದು ಬಂದ್ ಮಾಡೋದು ಬಿಲ, ಹೀಗೆ ಮಾಡ್ತಾ ಇದ್ದ. ಅದೇ ಹೇಳ್ತಾರೆ ವ್ಯೋಮಶ್ಚ ನಾಮ ಮಯಸೂನು ಅಜಪ್ರಸಾದ ಲಬ್ಧ ಅಮಿತಾಯು ಅಖಿಲಾನ್ ವಿಧದೇ ಬಿಲೆ ಸಹ. ಅದು ಪರಮಾತ್ಮನಿಗೆ ಗೊತ್ತಾಯಿತು, ಎಲ್ಲ ಗೋಪಾಲಕರನ್ನು ಈ ರೀತಿಯಾಗಿ ಸೆರೆ ಹಿಡಿದು ಬಂದಿ ಮಾಡಿ ಬಿಲದಲ್ಲಿ ತೂರಿ ಇದು ಮಾಡಿದಾಗ ತಮ್ಮ ಶ್ರೀಪತಿ ಪಶುಪತಿ, ಶ್ರೀಪತಿ ಪಶುಪತಿ ಆದ. ಈಗ ಕೃಷ್ಣಾವತಾರದಲ್ಲಿ ಅವನು ಪಶುಪತಿಯಾಗಿದ್ದ. ತಮ್ಮ ಶ್ರೀಪತಿ ಪಶುಪತಿ ಅವನೇನು ಮಾಡಿದ ಅಂದರೆ ಪಶುವದ್ವಿಷಸ್ಯ, ಪಶುಪತಿ ಆದ್ದರಿಂದಾಗಿ ಎರಡೂ ಮಾಡಬೇಕಾದದ್ದು. ಯಾಕೆಂದರೆ ಪಶುಪಾಲಕರನ್ನು ಯಾವಾಗ ಅರೆಸ್ಟ್ ಮಾಡಿ ಉಪದ್ರವ ಕೊಡ್ತಾನೆ ಪಶುಗಳು ಏನಾಗ್ತವೆ, ಯಾವಾಗ ಸುರಕ್ಷಿತವಾಗೋಲ್ಲ. ಹಾಗಾಗಿ ಪಶುಪಾಲಕರನ್ನು ಬಿಲದಲ್ಲಿ ತೂರಿ ಉಪದ್ರವ ಕೊಟ್ಟದ್ದಕ್ಕೆ ಪಶುಗಳು ಸುರಕ್ಷಿತ ಆಗೋದು ಹೇಗೆ? ಅದಕ್ಕೆ ಅವನು ನಿಜವಾದ ಪಶುಪತಿ ಆಗಬೇಕಾದ್ರೆ ಪಶುವಿನಂತೆ ಇರತಕ್ಕಂಥ ಪಶುಪಾಲಕರನ್ನು, ಪಶುಪಾಲಕರನ್ನು ಬಿಲದಲ್ಲಿ ತೂರಿದಂತಹ ಪಶುವಿನಂತೆ ಇರತಕ್ಕಂಥ ಅವಿವೇಕಿಯನ್ನು ಸಂಹಾರ ಮಾಡಿದರೆ ಪಶುಗಳಿಗೆ ನಿಜವಾದ ರಕ್ಷಣೆ ಸಿಗುತ್ತೆ. ಪಶುಪತಿ ಅಂತ ಹೇಳ್ತೀರಿ, ಪಶುವಿನಂತೆ ಕೊಂದ ಅಂತ ಹೇಳ್ತೀರಿ,
ಪಶುಪತಿಯಲ್ಲಿ ಆದರೆ ಪಶುಗಳನ್ನು ಕಲ್ತಾರೆ ಅಂದರೆ ಗ್ಯಾರಂಟಿ ಕೊಡ್ತಾರೆ. ಸಂಹಾರ ಮಾಡಿ ನಿಸ್ಸಾರಿತಾನು ಬಿಲ್ಮಕಾಯಕ ಎಲ್ಲವ್ರನ್ನ ಆ ಬಿಲದಿಂದ ಹೊರಗೆ ಬರುವಂತೆ ಮಾಡಿದ್ದ. ಎಲ್ಲ ಬಿಲ ಬಂದ್ ಮಾಡಿ 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 ಅರೆಸ್ಟ್ ಮಾಡಿ ಇರ್ತಾ ಇದ್ದ ಎಲ್ಲವರನ್ನು. ಹೊಸತ್ತು ಪ್ರತಿಯೊಬ್ಬ ಈ ಪರಮಾತ್ಮನಿಗೆ ಪಶುಪತಿ ಎಂಬುದು ಬಹಳ ಒಳ್ಳೆಯ ಅರ್ಥ. ಯಾಕೆ ಅಂತ ಹೇಳಿದರೆ ಭಾಗವತಾದಿಗಳಲ್ಲಿ ಅದು ನಿಯಮ ಇದೆ. ತನ್ನ ವೇದ ಎಂಬಂತಹ ವಿಧಿ ನಿಷೇಧ ವೇದ ವಚನ ವಿಧಿ ನಿಷೇಧ ರೂಪವಾದ ವೇದ ವಚನ ಮೂಗುದಾರ ಹಾಕಿ ದೇವರು ವಿಧಿ ನಿಷೇಧ ರೂಪ ಮೂಗುದಾರ ಹಾಕಿ ನಮ್ಮನ್ನೆಲ್ಲ ಏನು ಮಾಡ್ತಾನೆ ಎತ್ತಿನಂತೆ ನಮ್ಮಿಂದ ಕೆಲಸ ಮಾಡಿಸ್ಕೊಳ್ತಾನೆ ಕಾರ್ಯಭಾರ ಹೊರಿಸ್ತಾನೆ ಮೂಗುದಾರ ಹಾಕಿ ವೇದ ಎಂಬಂತಹ ವೇದ ವಿಧಿ ನಿಷೇಧ ವಚನ ಎಂಬ ಮೂಗುದಾರದ ನಿಯಂತ್ರಣದಲ್ಲಿದ್ದನು ನಾವು ಅವನು ಹೇಳಿದ ಹಾಗೆ ಹೊರಬೇಕಾಗತ್ತೆ ಕಾರ್ಯಭಾರವನ್ನು. ಹಾಗಾಗಿ ಅವನು ನಿಜವಾಗಿಯೂ ನಮ್ಮನ್ನು ಪಶುಗಳಂತೆ ಇರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳನ್ನು ವಿಧಿ ನಿಷೇಧ ವಚನ ಎಂಬ ಮೂಗುದಾರ ಹಾಕಿ ನಿಯಮನ ಮಾಡ್ತಾ ಇದ್ದಾನೆ. ಅದರಿಂದಾಗಿ ಅವನಿಗೆ ಏನು ಹೆಸರು ಪಶುಪತಿ ಅಂತ ಹೆಸರು. ಅದಕ್ಕೆ ಪಶುಪತಿ ಹಿ ಪಶುಪತಿ ಅಂತಕ್ಕೆ ಒಳ್ಳೆಯ ಅರ್ಥ ಉಂಟು. ಆ ಕಿರಾತ ರೂಪದಲ್ಲಿ ಬಂದ ಪಶುಪತಿ ಏನು ಮಾಡಿದ್ನೋ ಪಶುವನ್ನು ಸಂಹಾರ ಮಾಡಿದ. ಯಾಕೆಂದರೆ ಇಬ್ಬರು ಒಂದೇ ಸತಿ ಬಾಣ ಬಿಡ್ತಾರಲ್ಲ, ರುದ್ರದೇವರು ಬಾಣ ಬಿಟ್ಟರು ಅರ್ಜುನ ಬಾಣ ಬಿಟ್ಟ, ಅದು ನಾನು ಮೊದಲು ಬಿಟ್ಟದ್ದು ಬಾಣ ಅದು ನಂದು ಅಂತ ಅಲ್ಲಿ ಗಲಾಟೆ ಆಯಿತು. ಹಾಗೆ ಕಿರಾತ ರೂಪವಾದ ಪಶುಪತಿ ವರಾಹ ಎಂಬ ಪಶುವನ್ನು ಬಾಣ ಬಿಟ್ಟು ನಿಗ್ರಹ ಮಾಡಿದಂತೆ ಮಾಡಿದ. ಯೋಮನಾಮ ಯೋಮ ಎಂಬ ಹೆಸರುಳ್ಳ ಮಯಸೋನು ಮಯನ ಮಗನಾಗಿರ್ತಕ್ಕಂಥವ ಅವನು ಅಜಪ್ರಸಾದಾತ್ ರುದ್ರದೇವರ ಪ್ರಸಾದದಿಂದ ಅನುಗ್ರಹದಿಂದ ಲಬ್ಧ ಹೊಂದಲ್ಪಟ್ಟಂತಹ ಅಮಿತಾಯುಹು ಮಿತಿ ಇಲ್ಲದಂಥ ಆಯುಷ್ಯವುಳ್ಳವನಾಗಿ ಗೋಪಾಲಾನ್ ಗೋವುಗಳನ್ನು ರಕ್ಷಿಸ್ತಕ್ಕಂತಹ ಅಖಿಲಾನ್ ಗೋಪಾಲಾನ್ ಗೋವುಗಳನ್ನು ರಕ್ಷಣೆ ಮಾಡಿದ ಎಲ್ಲ ಗೋಪಾಲಕರನ್ನು ಬಿಲೇ ವಿದಧೆ ಬಿಲದಲ್ಲಿ ಇಟ್ಟನು ತಮ್ಮ ಅಂಥವನನ್ನು ಶ್ರೀಪತಿ ಲಕ್ಷ್ಮೀಪತಿಯಾದ ಶ್ರೀಕೃಷ್ಣನು ಪಶುಪತಿ ರುದ್ರದೇವರು ಪಶುಪತ್ ವರಾಹ ರೂಪವಾಗಿರ್ತಕ್ಕಂತಹ ಅಂದರೆ ಹಂದಿ ರೂಪದಲ್ಲಿರುವ ಪಶುವನ್ನು ವಿಷಸ್ಯ ನಾಶ ಮಾಡಿದಂತೆ ವಿಷಸ್ಯ ನಾಶ ಮಾಡಿ ಬಿಲಮುಖಾತ್ ಆ ಬಿಲದ ಬಾಯಿಯಿಂದ ಅಖಿಲಾನ್ ನಿಸ್ಸಾರಿತಾನ್ ಚಕಾರ ಎಲ್ಲವರನ್ನು ಹೊರಗೆ ಬಂದವರನ್ನಾಗಿ ಮಾಡಿದನು. ಮಯಸ್ಯ ಸೂನು ಮಯಸೂನು ಅಜಸ್ಯ ಪ್ರಸಾದ ಅಜಪ್ರಸಾದ ನೋಡಿ ಅಮಿತಂಚ ತತ್ ಆಯುಶ್ಚ ಅಮಿತಾಯು ಲಬ್ಧ ಅಮಿತಾಯು ಏನ ಇದು ಆಯು ಆಯುಷಿ ಆಯುಂಷಿ ಆಯು ಆಯುಷಿ ಆಯುಂಷಿ ಹಾಗೆ ನಡೆಸಬೇಕು. ಲಬ್ಧಂ ಅಮಿತಾಯು ಏನ ಸಹ ಲಬ್ಧಾಮಿತಾಯು ಶ್ರಿಯಃ ಪತಿ ಶ್ರೀಪತಿ ಪಶೂನಾಂ ಪತಿ ಪಶುಪತಿ ಅರ್ಥ ಆಯ್ತಾ. ನಿಸ್ಸಾರಿತಾನ್ ಸುರ್ಗತೌ ನಿಜಂತಾತ್ ಲಟ್ ಅಲಟ್ ನಿಜಂತಾತ್ ಕರ್ಮಣಿಕ್ತ ಪ್ರತ್ಯಯ ವಿನಸ್ಯ ಮುಖಂ ವಿಲಮುಖಂ ತಸ್ಮಾತ್ ಕುರುವತ್ಯನನ್ಯ ವಿಷಯಾಣಿ ಅಂತ ಬ್ರಹ್ಮದೇವರ ವರದಿಂದ ನೋಡಿ ಇಲ್ಲಿ ಇಷ್ಟೊತ್ತರೇ ಬರಲಿಲ್ಲ. ಬ್ರಹ್ಮದೇವರ ವರದಿಂದ ಅವಧ್ಯನಾದ ಅವನನ್ನೂ ಕೊಂದರು. ಇಲ್ಲಿವರೆಗೆ ಶಿವನವರೆಗೆ ಬಂದಿತ್ತು, ಈಗ ಎಷ್ಟು ಇದು ಬ್ರಹ್ಮದೇವರ ವರದಿಂದ ಅವಧ್ಯನಾದವನನ್ನೂ ಭಗವಂತ ಕೊಂದ. ಕುರುವತ್ಯನನ್ಯ ವಿಷಯಾಣಿ ದುರಂತ ಶಕ್ತೌ
ಕರ್ಮಾಣಿ ಗೋಕುಲಗತೆ ಅಖಿಲ ಲೋಕನಾಥೇ ಕಂಸಾಯ ಸರ್ವಮೋದತ್ ಸುರಕಾರ್ಯ ಹೇತೋಃ ಬ್ರಹ್ಮಾಂಕಜೋ ಮುನಿರಕಾರಿ ಯದೀಶ ಪಿತ್ರ. ಅದಕ್ಕೆ ನೋಡು, ಪರಮಾತ್ಮ ಲೋಕದಲ್ಲಿ ಇದೇ ಅಸುರ ಮರ್ದನ ರೂಪವಾದ ಕಾರ್ಯ, ಮತ್ತು ಗೋವರ್ಧನಾದಿ ಧಾರಣ ರೂಪವಾದ ಕಾರ್ಯ, ಅಗ್ನಿಪಾನಾದಿ ರೂಪವಾದ ಕಾರ್ಯ. ಆದರೆ ಇದು ಅಪಾರವಾದ ಕೊನೆಯಿಲ್ಲದಂತಹ ಶಕ್ತಿ ಇದ್ದವರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಅಂತ ಕೊನೆಯಿಲ್ಲದಂಥ ಅನಂತ ಶಕ್ತಿ ಸಂಪನ್ನನಾದ ಭಗವಂತ ಬೇರೆ ಯಾರಿಗೂ ಅನನ್ಯ ವಿಷಯಾಣಿ ಅಂತ. ಇನ್ನೊಬ್ಬರು ಸಂಬಂಧಪಟ್ಟದ್ದಲ್ಲ ಈ ಕರ್ಮಗಳೆಲ್ಲ. ಬೇರೆಯವರಿಗೆ ಕೈಗೆ ಎಟುಕ್ತಾ ಇದ್ದಂತಹ ಕನಸಿನಲ್ಲಿ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲದದ್ದು. ಬೇರೆಯವರಿಗೆ ವಿಷಯ ಆಗೋದಿಲ್ಲ ಅಂದರೆ ಬೇರೆಯವರಿಗೆ ಸಂಬಂಧಪಟ್ಟ ವಿಷಯನೇ ಅಲ್ಲ ಇದು. ಇದು ಮನುಷ್ಯನನ್ನು ಮೀರಿದಂತಹ ಕೆಲಸ, ಅಮಾನುಷವಾದ ಕೆಲಸ. ಬೇರೆಯವರಿಗೆ ಇದು ವಿಷಯವೇ ಅಲ್ಲ ಅಂದರೆ ಬೇರೆಯವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೇರೆಯವರಿಗೆ ಸಂಬಂಧಪಟ್ಟ ವಿಷಯವೇ ಅಲ್ಲ ಇದು. ಅದನ್ನೆಲ್ಲ ಇಂಥ ಕರ್ಮಗಳನ್ನು ಗೋಕುಲದಲ್ಲಿ ಕುತ್ಕೊಂಡ್ಬಿಟ್ಟು ಯಾವುದೋ ಒಂದು ಮೂಲೆಯಲ್ಲಿ ಅಖಿಲ ಲೋಕನಾಥ ಮಾಡ್ತಾ ಇದ್ದಾನೆ. ಯಾರು ಎಲ್ಲಿ ಕೂತ್ಕೊಂಡ್ರು ಫೇಮಸ್ ಆಗತ್ತೆ ಒಳ್ಳೆ ಕೆಲಸ ಮಾಡಿದರೆ. ಕುಗ್ರಾಮದಲ್ಲಿ ಕೂತ್ಕೊಂಡ್ರು ಏನಾಗತ್ತೆ, ಅದು ಫೇಮಸ್ ಆಗೇ ಆಗತ್ತೆ. ಹಾಗಾಗ ಮಾಡೋದು ಕೆಲಸ ಒಳ್ಳೆದಿರಬೇಕು. ಯಾವ ಗ್ರಾಮದಲ್ಲಿ ಕೂತ್ಕೊಂಡ್ರೆ ಅದು ಫೇಮಸ್ ಆಗೋದಿಲ್ಲ ಅಂತ ಹೇಳಿದ್ರೆ ತಪ್ಪು. ಅರ್ಥ ಆಯ್ತಾ? ಯಾಕೆ ಕೆಲಸ ಯಾವಾಗ ಫೇಮಸ್ ಆದರೂ ಸಾಕು, ಕೆಲಸ ದೊಡ್ಡದಾದರೆ ಎಲ್ಲಿ ಕೂತ್ಕೊಂಡ್ರೂ ಅದು ಫೇಮಸ್ ಆಗಿಬಿಡುತ್ತೆ. ಆಯಿತಾ? ಕೆಲಸ ಚಿಕ್ಕದಾದರೆ ನಗರದ ರಾಜಧಾನಿಯಲ್ಲಿ ಕೂತ್ಕೊಂಡ್ರೂ ಫೇಮಸ್ ಆಗೋಲ್ಲ. ಹಾಗೆಯೇ ಅವನು ಮಾಡ್ತಾ ಇದ್ದಾನೆ. ಹೀಗೆ ಮಾಡ್ತಾ ಇರುವಾಗ ಮತ್ತೆ ತಲೆ ತಿಂದ ಈ ಕಂಸ, ಅವನು ನಾರ್ಮಲ್ಲಿಗೆ ಬಂದಿದ್ದವನು ನಿಜವಾಗಿ ಕೂಡ, ಅವನ ತಲೆ ಕೆಡಿಸಿಬಿಡ್ತಾರೆ. ಈ ದುಷ್ಟರು ಕೂಡ ಕೆಲವು ಪ್ರಚೋದನೆ ಬೇಕಾಗತ್ತೆ, ಸುಮ್ಮನೆ ಮಾಡೋಲ್ಲ ಅವರು ಯಾವಾಗಲೂ ಕೂಡ. ದುಷ್ಟರಿಗೂ ಕೂಡ ಒಂದು ಪ್ರಚೋದನೆ ಇಲ್ಲದೆ ಯಾವಾಗಲೂ ಭಯೋತ್ಪಾದಕರಾಗೋದಿಲ್ಲ. ಏನಾದರೂ ಒಂದು ಸಿಗಬೇಕಾ? ಡಿಸೆಂಬರ್ 6 ಅಂತ ಆದರೂ ಶುರುವಾಗುತ್ತೆ. ಏನಾದರೂ ಒಂದು ಅವರಿಗೆ ಉಪೋದ್ಬಲಕ ಬೇಕು. ಹಾಗೆ ಕಂಸ ತನ್ನ ಪಾಡಿಗೆ ತಾನಿದ್ದ, ಮೊದಲನೇ ಉಗ್ರ ಮಾಡಿದ, ಎಲ್ಲ ಮಾಡಿದ, ಅವನು ಹೇಳಿದ, ಎಲ್ಲ ಹೇಳಿ ಕಳಿಸಿದ್ದ ಅವನು ನಿಜವಾಗಿ ಕೂಡ. ಏನಪ್ಪ ಈ ನಾರದ ಬಂದು ಎಲ್ಲ ತಲೆ ಕೆಡಿಸಿದ್ದು, 8ನೇ ಮಗುವಿನಿಂದ ಇದು ಯಾಕೆ ತಂದು ಕೊಡ್ತೀವಿ ಹೋಗು ಅಂತ ಕಳಿಸಿದವನು ಮತ್ತೆ ತಲೆ ತಿಂದು ನಾರದರು ಎಲ್ಲ ವಿಷಯ ಹೇಳಿದಾಗ ಅವನು ತಲೆ ಕೆಟ್ಟೋಯ್ತು. ಕೆಟ್ಟೋದಾಗ ಅದೇ ಸುಮ್ಮನೆ ನಾರ್ಮಲ್ ಆಗಿದ್ದ ಅವನು ನಿಜವಾಗಿ ಕೂಡ. ಕಂಸನಿಗೆ ಎಲ್ಲ ಚುಚ್ಚಿಕೊಟ್ರು ನಾರದರು, ಏನೇನು ವಿಷಯ ಆಯಿತು ಇಷ್ಟೊತ್ತರಗೆ? ಯದೀಶ ಪಿತ್ರ ಅಕಾರಿ ಅಂದರೆ ವಸುದೇವ ಏನೇನು ಮಾಡಿದ ಅನಾಹುತ, ಎಲ್ಲೆಲ್ಲ ಏನು ಮಾಡ್ತಾ ಏನೇನು ಮಾಡಿದ್ದಾನೆ ರಾತ್ರೋ ರಾತ್ರಿ, ಹಾಸಿಗೆಯಿಂದ ಮಕ್ಕಳು ತಗೊಂಡೋಗಿ ಅಲ್ಲಿ ಇಟ್ಟಿದ್ದಾನೆ, ಅಲ್ಲಿಂದ ಈ ಮಗು ತಗೊಂಡು ಬಿಟ್ಟಿದ್ದಾನೆ, ಅದು ದುರ್ಗ, ಹೀಗೆಲ್ಲ ಎಲ್ಲ ಹೇಳಿದ. ಎಲ್ಲ ಇವರೆಲ್ಲ ದೇವತೆಗಳು, ಇವರ ನಿನ್ನನ್ನು ಕೊಲ್ಲಿ ಪಿತೂರಿ ನಡೀತಾ ಇದ್ದಾರೆ, ಕೃಷ್ಣ ಮಾಡಿದ್ದ ಕೃಷ್ಣ ನೋಡಿ ವಸುದೇವ ಮಾಡಿದ್ದಿಂತ ಎಡವಟ್ಟು ಮಾಡಿದ್ದಾನೆ ನೋಡು ಅಂತ ಎಲ್ಲ ಹೇಳ್ತೀವಿ. ಅಂದರೆ ಈ ರೀತಿಯಾಗಿ ಒಂದು ರೀತಿಯಾಗಿ ಭಕ್ತನಾಗಿರ್ತಕ್ಕಂಥ ಭಗವದ್ಭಕ್ತನ ವಸುದೇವನಿಗೆ ಒಂದು ರೀತಿಯ ತೊಂದರೆ ಕೊಡುವ ರೀತಿಯಲ್ಲೇ ವಿಷ್ಣು ಭಕ್ತರಾಗಿರ್ತಕ್ಕಂಥ ನಾರದರು ಮಾಡಿದ್ದು ಸರಿಯಾ? ವೈಷ್ಣವ ದ್ರೋಹ ಬಗಿತಾನೆ. ವೈಷ್ಣವ ದ್ರೋಹಕ್ಕೆ ಒಂದು ಅವನಿಗೆ ಪ್ರೇರಣೆ ಕೊಡುವಂತೆ ಈ ಚಾಡಿ ಹೇಳುವ ಕೆಲಸವನ್ನು ಯಾಕೆ ಮಾಡಬೇಕಿತ್ತು ಇವರು ಅಂತ ಹೇಳಿದರೆ ಅದಕ್ಕೆ ಕಾರಣ ಕೊಡ್ತಾರೆ, ಸುರಕಾರ್ಯ ಹೇತು ಅಂತ. ತಾತ್ಕಾಲಿಕವಾಗಿ ವಿಷ್ಣು ಭಕ್ತನಾದ ವಸುದೇವನಿಗೆ ತೊಂದರೆ ಆದರೂ ಕೂಡ ದೊಡ್ಡ ಉದ್ದೇಶ ಇದೆ. ಆದರೆ ದೇವತೆಗಳ ಕಾರ್ಯ ಆಗಬೇಕಾಗಿದೆ. ದೇವತೆಗಳ ಕಾರ್ಯ ಏನಂದ್ರೆ ಕಂಸನ ಮರ್ದನ ಆಗಬೇಕಾಗಿದೆ. ಕಂಸನ ಮರ್ದನ ಮೂಲಕ ಅವನು ಪ್ರೇರಿತನಾಗಿ ಜರಾಸಂಧ ಏನು ಮಾಡಬೇಕು, ಕಂಸನ ಮರ್ದನದಿಂದ ಜರಾಸಂಧ ಕೆತ್ಕೊಂಡು ಬರ್ತಾನೆ. ನನ್ನ ಮಗಳಂದಿರಿಗೆ ವೈಧವ್ಯ ದುಃಖ ಕೊಟ್ಟ ಅಂತ ಅವನು ಮತ್ತೆ ಕಾಲು ಬರಬೇಕು ಯುದ್ಧಕ್ಕೆ, ಕಾಲು ಕೆತ್ಕೊಂಡು ಅವನು ಮತ್ತೆ 18 ಬಾರಿ
23 ಕ್ಷೌಣಿಸೇನೆ ತಗೊಂಡು ಬರಬೇಕು, ಅದರಿಂದ ಪ್ರಚೋದಿತನಾಗಿ ಕಂಸನನ್ನು ಕೊಂದ್ಬಿಟ್ರೆ ಅವನು ಪ್ರಚೋದಿತನಾಗ್ತಾನೆ, ಅದೇ ಒಳ್ಳೆಯ ಉಪಾಯ. ಅವನು ಬರ್ತಾನೆ, ಆವಾಗ ಭೂಭಾರಣ ಆಗತ್ತೆ. ಇದು ದೇವತೆಗಳ ಪ್ರಿಯವಾದದ್ದು. ಹಾಗಾಗಿ ಇವನನ್ನು ಯಾಕೆ ಕಂಸನನ್ನು ಕೊಲ್ಲಬೇಕಾದ್ರೆ ಅದಕ್ಕೆ ವಾತಾವರಣ ಸಿಗಬೇಕು. ಮಾವನನ್ನು ಕೊಲ್ಲುವ ಹಾಗಿಲ್ಲ, ಸೋದರ ಮಾವನನ್ನು ಯಾರಾದರೂ ಕೊಲ್ತಾರ ಅದು ಧರ್ಮದೃಷ್ಟಿಯಿಂದ ತಪ್ಪು. ದೇವರು ಲೋಕದಲ್ಲಿ ಅವತಾರ ಮಾಡಿದಾಗ ಧರ್ಮವನ್ನು ಅನುಸರಿಸ್ತಾನೆ. ಅವನಿಗೇನು ಧರ್ಮ ಏನು ಕರ್ಮ ಏನು ಅಂತ ಯಾರಾದರೂ ಹೇಳಿದರೆ ಅದಕ್ಕೆ ಆ ಲೋಕದಲ್ಲಿ ಅವತಾರ ಮಾಡುವಾಗ ಧರ್ಮವನ್ನು ಅನುಸರಿಸ್ತಾನೆ. ಹಾಗಾಗಿ ಸೋದರ ಮಾವನನ್ನು ಕೊಲ್ಲುವ ಹಾಗಿಲ್ಲ. ಅದಕ್ಕೆ ಸೋದರ ಮಾವನನ್ನು ಕೊಲ್ಲಬಹುದು. ಸೋದರ ಮಾವನ ಯಾಕೆಂದರೆ ಸೋದರ ಮಾವನಕ್ಕಿಂತ ದೊಡ್ಡ ಬಂಧು ಯಾರು? ತಂದೆ ತಾಯಿಗಳು. ಅವರಿಗೆ ದ್ರೋಹ ಬಗೆದ್ರೆ ಸೋದರ ಮಾವನ ಕೊಂದರೂ ತಪ್ಪಲ್ಲ. ಅಂದರೆ ಈಗ ನಮ್ಮ ಈ ಮತ್ತೆ ಎಲ್ಲ ಮಾಡಲಿಕ್ಕೆ ಹೋಗಿಬಿಡ ಹಾಗೆ ಕೆಲಸ. ನಂಗೆ ಈಗ ಕಾನೂನಲ್ಲಿ ತಪ್ಪಾಗತ್ತೆ. ಏ ನಾನು ಅನುವಾದ ಆಗಿನ ಕಾಲದಲ್ಲಿ ಹೇಳ್ತೇನೆ. ಈಗೆಲ್ಲ ಕಾನೂನು ಈಗ ಎಲ್ಲ ಕಾನೂನು ಇದಲ್ಲ ಆಗಿನ ಕಾಲದಲ್ಲಿ ಅದು ಸರಿ. ಹಾಗಾಗಿ ಏನು ಮಾಡಿದೆ ಅಂತ ಹೇಳಿಬಿಟ್ರೆ ಅದಕ್ಕೋಸ್ಕರ ಅವನಿಗೆ ಆ ದುರ್ಬುದ್ಧಿ ಕೊಲ್ಲುವ ದುರ್ಬುದ್ಧಿ ಬರಬೇಕು, ಅವರಿಗೆ ಅಲ್ಲ ಉಪದ್ರವ ಕೊಡುವ ದುರ್ಬುದ್ಧಿ ಬರಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವನು ಅದಕ್ಕೆ ಪ್ರಚೋದನೆ ಮಾಡಬೇಕು. ಅದಕ್ಕೆ ನೋಡಿ ಇಂಥ ಕೆಲಸ ಮಾಡಿದ್ದ ನೋಡಿ ಎಡಬಟ್ಟು ಅಂತ ಹೇಳಿದ್ರೆ ಕೋಪ ಬಂದುಬಿಟ್ಟು ಏನು ಮಾಡಿಬಿಡ್ತಾನೆ, ಅವರಿಗೆ ತಂದೆ ತಾಯಿಗಳಿಗೆ ದ್ರೋಹ ಬಗೆತಾನೆ. ಅದನ್ನು ನೆಪವಾಗ ಇಟ್ಕೊಂಡು ದೇವರಿಗೆ ಏನು ಮಾಡಲಿಕ್ಕಾಗತ್ತೆ? ಕೊಲ್ಲಿಕ್ಕಾಗತ್ತೆ. ಇವನನ್ನು ಕೊಂದರೆ ಅವನು ಕೆದರ್ತಾನೆ, ಪ್ರೇರಿತನಾಗ್ತಾನೆ, ಕೆದರಿ ಬರ್ತಾನೆ ಜರಾಸಂದ ಹೂವಾರಣ ಆಗುತ್ತೆ. ಇದು ದೇವತೆಗಳ ಪ್ರಿಯವಾದದ್ದು. ಅದಕ್ಕೋಸ್ಕರ ಈ ನಾರದರು ಬ್ರಹ್ಮಾಂಕಜ ಬ್ರಹ್ಮದೇವರ ತೊಡೆಯಿಂದ ಹುಟ್ಟಿರ್ತಕ್ಕಂಥ ಚತುರ್ಮುಖ ಅದು ಮಕ್ಕಳು ಏನು ಮಾಡಿದ್ರು ಅಂದರೆ ಇಂಥ ಕೆಲಸವನ್ನು ಮಾಡಿದರು. ಸರ್ವಂ ಅವದತ್ ಯದ ಅಕಾರಿ ಈಶ ಪಿತ್ರ ವಸುದೇವ ಏನೇನು ಮಾಡಿದ್ದಾನೆ ಎಡವಟ್ಟು ಎಲ್ಲ ಹೇಳಿಬಿಟ್ಟು ದುರಂತಶಕ್ತೌ ಅನನ್ಯ ವಿಷಯಾಣಿ ಬೇರೆಯವರಿಗೆ ವಿಷಯವಲ್ಲದ ಎಟಕದೇ ಇದ್ದಂಥ ಅಥವಾ ಮನಸ್ಸಿಗೂ ವಿಷಯವಾಗದ ಜ್ಞಾನಕ್ಕೂ ವಿಷಯವಾಗದ ಅರ್ಥ ಆಯಿತಾ ಕರ್ಮಾಣಿ ಕರ್ಮಗಳನ್ನು ಗೋಕುಲಗತೆ ಗೋಕುಲದಲ್ಲಿರುವಂತಹ ಅಖಿಲೋಕನಾಥೆ ಎಲ್ಲ ಲೋಕಕ್ಕೆ ಒಡೆಯನಾದ ಪರಮಾತ್ಮ ದುರಂತ ಶಕ್ತು ಅಂತ್ಯ ಇಲ್ಲದ ಶಕ್ತಿಯುಳ್ಳ ಅಖಿಲನಾಥೆ ಪರಮಾತ್ಮನು ಕುರುವತಿ ಸತಿ ಮಾಡುತ್ತಿರಲು ಸುರಕಾರ್ಯ ಹೇತೋ ದೇವತೆಗಳ ಭೂಭಾರಹರಣ ಕಾರ್ಯರೂಪ ಕಾರಣದಿಂದ ಬ್ರಹ್ಮಾಂಕಜ ಬ್ರಹ್ಮದೇವರ ತೊಡೆಯಿಂದ ಹುಟ್ಟಿದ ಮುನಿ ನಾರದ ಮುನಿ ಈಶಪಿತ್ರ ಪರಮಾತ್ಮನ ತಂದೆಯಾದ ವಸುದೇವನಿಂದ ಯತ್ ಅಕಾರಿ ಏನನ್ನು ಮಾಡಲ್ಪಟ್ಟಿದೆ ಅಂದರೆ ಅವನನ್ನು ಹಾಸಿಗೆಯನ್ನು ತಗೊಂಡೋಗಿ ರಾತ್ರಿ ರಾತ್ರಿಯಲ್ಲಿ ಇಟ್ಟಿದ್ದು ಅಲ್ಲಿಂದ ತಂದು ದುರ್ಗಾ ತಲೆಯನ್ನು ತಗೊಂಡು ಬಂದದ್ದು ಹೀಗೆ ಮಗುಗಳ ಪಲ್ಲಟ ಏನಿದೆ ಏನು ಅಕಾರಿ ಏನು ಮಾಡಲ್ಪಟ್ಟಿತು ತತ್ ಸರ್ವಂ ಅದೆಲ್ಲವುದನ್ನು ಕೂಡ ಕಂಸಾಯ ಕಂಸನಿಗೋಸ್ಕರ ಅವದತ್ತು ಹೇಳಿದನು. ನ ವಿದ್ಯತೆ ಅನ್ಯ ವಿಷಯ ಯಶಾಂತಾನಿ ಅನ್ಯರ್ಯಾರೂ ವಿಷಯ ಅಲ್ಲ ಈ ಕರ್ಮಕ್ಕೆ ಅವರಿಗೆ ಸಂಬಂಧಪಟ್ಟದ್ದಲ್ಲ ಅಂತ ಅರ್ಥ. ನ ವಿದ್ಯತೆ ಅನ್ಯ ವಿಷಯ ಯಶಾಂತಾನಿ ಆಯ್ತಾ ಅನನ್ಯ ವಿಷಯಾಣಿ ಗೋಕುಲಂಗತಃ ಗೋಕುಲಗತಃ ಅಖಿಲ ಲೋಕನಾಥ ಅಖಿಲಾಶ್ಚತೆ ಲೋಕಾಶ್ಚ ಅಖಿಲ ಲೋಕಾ ಅಖಿಲ ಲೋಕಾನಾಂ ನಾಥ ತಸ್ಮಿನ್ ಸುರಂ ಸುರಾಣಾಂ ಕಾರ್ಯಂ ಸುರಕಾರ್ಯಂ ಸುರಕಾರ್ಯಮೇವ ಹೇತು ಸುರಕಾರ್ಯಮೇವ ಸುರಕಾರ್ಯ ಹೇತು ತಸ್ಮಾತ್ ಬ್ರಹ್ಮಣಃ ಅಂಕಂ ಬ್ರಹ್ಮಾಂಕಂ ಬ್ರಹ್ಮಾಂಕಾತ್ ಜಾಯತೆ ಇತಿ ಉತ್ಸಂಗಾತ್ ನಾರದೋ ಜಜ್ಞೆ ಅಂತಿರುವುದು ಬ್ರಹ್ಮಾಂಕಜ. ಈಶಸ್ಯ
ಪಿತಾ ಈಶ ಪಿತಾ ತೇನ ಶುತ್ವಾತಿ ಕೋಪರಭಸೋಚ್ಚರಿತಃ ಸ ಕಂಸಃ ಬದ್ವಾ ಸಭಾರ್ಯ ಮತ ಶೂರಜಂ ಅಗ್ರಕರ್ಮ ಅಕ್ರೂರಮಾಶ್ವದಿಶತ್ ಆನಯನಾಯ ವಿಷ್ಣೋ ರಾಮಾನ್ವಿತಸ್ಯ ಸಹ ಗೋಪಗಣೈರಥೇನ. ಕುಸುತ್ವಾ ಅತಿಕೋಪರಭಸೋಚ್ಚಲಿತಃ ಸಹ ಕಂಸಃ ಬದ್ಧ್ವಾ ಸಭಾರ್ಯಂ ಅಥ ಶೂರಜಂ ಉಗ್ರಕರ್ಮ ಅಕ್ರೂರಂ ಆಶು ಅದಿಶತ್ ಅಯನಾಯ ಆನಯನಾಯ ಆನಯನಾಯ ವಿಷ್ಣೋ ರಾಮಾನ್ವಿತಸ್ಯ ಸಹ ಗೋಪಗಣೈ ರಥೇನ. ಆವಾಗ ಏನಾಯಿತು, ಕೋಪ ಚಿಕ್ಕಾಪಟೆ ತೀವ್ರವಾದ ಕೋಪಕ್ಕೆ ಒಳಗಾಗಿ ತುಂಬ ಉದ್ವೇಗದಿಂದ ಕಂಸ ಏನು ಮಾಡಿದೆ ಅಂದರೆ ತಕ್ಷಣವೇ ಅರೆಸ್ಟ್ ಮಾಡಿಬಿಟ್ಟ. ಯಾರನ್ನ? ಸಭಾರ್ಯಂ ದೇವಕಿ ಸಹಿತನಾದಂತಹ ವಸು ಸೂರನ ಮಗನಾದ ವಸುದೇವನನ್ನು ಬಂಧನ ಮಾಡಿಬಿಟ್ಟ ಅಂತ. ಯಾಕೆಂದರೆ ಯಾಕೆ ಕೆಲಸ ಮಾಡಿದ್ರಿ? ಬಂಧುಗಳನ್ನೆಲ್ಲ ಈ ರೀತಿಯಾಗಿ ಯಾರು ಮಾಡ್ತಾರ ಲೋಕದಲ್ಲಿ? ತನ್ನ ತಂಗಿಯನ್ನು ಭಾವನನ್ನು ಎಲ್ಲಿಯಾದರೂ ಇದ್ದಕ್ಕಿದ್ದಾಗೆ ಬಂದಿಕಾಣದಲ್ಲಿ ಕಾರಾಗೃಹದಲ್ಲಿ ಇಟ್ಟುಂಟ ಅಂದರೆ ಅಲ್ಲ, ಎಲ್ಲರೂ ಇಡಲಿಕ್ಕಿಲ್ಲ, ಇವರು ಮಾಡಿಡೋ ಸಂಭವ. ಯಾಕೆಂದರೆ ಉಗ್ರ ಕರ್ಮ, ಅವನು ಉಗ್ರವಾದ ಕರ್ಮವನ್ನು ಮಾಡಿ ಭಯೋತ್ಪಾದಕ ಆದ್ದರಿಂದಾಗಿ ಲಾಡನ್ನು ಅದರಿಂದಾಗಿ ಅದೇನು ಹೇ ಅದು ಯಾಕೆ ಸಾಧ್ಯ ಅಂದರೆ ನಿಮ್ಮ ಮಟ್ಟದಲ್ಲಿ ನೀವು ಯಾಕೆ ನೋಡ್ತೀರಿ? ಅವನು ಉಗ್ರ ಕರ್ಮ ಅವನು ಮಾಡಿದ. ಅಷ್ಟೇ ಅಲ್ಲ, ಆ ವಿಷ್ಣುವನ್ನು ಕೊಂದು ಹಾಕ್ತೇನಂತ ಪ್ಲ್ಯಾನ್ ಮಾಡಿ ಬೇಗ ಬಲರಾಮನ ಸಹಿತವಾಗಿ ಕೃಷ್ಣನಿಗೆ ಹೇಳ್ಕೊಂಡು ಬಾ ಬೇಗ. ಅದಕ್ಕೆ ರಥ ಕೊಟ್ಟು ಕಳಿಸಿದ್ದಾನೆ, ಗಾಡಿ ನಡ್ಕೊಂಡು ಹೋಗಬೇಡ, ಫಾಸ್ಟಾಗಿ ಕೆಲಸ ಆಗಬೇಕಾಗಿದೆ, ಬೇಗ ಕೊಂದು ಹಾಕ್ತೇನೆ ಅಂತ. ನಿನ್ನ ಶತ್ರು ವಿಷ್ಣು ಕೃಷ್ಣ ರೂಪದಲ್ಲಿ ಹುಟ್ಟಿದ್ದಾನೆ ನೋಡು, ಅವನು ಪಾಲಾಟ ಮಾಡಿದ್ದಾನೆ ನೋಡು, ಅವನು ಅಲ್ಲಿಗೆ ಇಟ್ಬಿಟ್ಟಿದ್ದಾನಂತ. ಆವಾಗ ತನ್ನ ಪೂರ್ವ ಶತ್ರು ತಾನೇ ಅವನು ಹೇಳಿದ್ದಾರೆ, ನಿನ್ನ ಪೂರ್ವ ಶತ್ರು ಅಂತ. ಕೃಷ್ಣ ಹುಟ್ಟಿದ್ದಾನ ಪೂರ್ವ ಶತ್ರು ನಿಂದು ಅಂತ. ಹಾಗಾಗಿ ಈಗ ಬಾಲ್ಯದಲ್ಲೇ ಈಗ ಹೆಂಗಾಗಿ ಬಿಟ್ಟರೆ ಮತ್ತೆ ಕಷ್ಟ ಆಗುತ್ತೆ, ಅದಕ್ಕೆ ಬಾಲ್ಯದಲ್ಲಿ ಆದರೂ ಒಂದು ಕೈ ನೋಡೇ ಬಿಡೋಣ ಅಂತ ಅಂದುಕೊಂಡಿದ್ದ. ಅದಕ್ಕಂದ್ರೆ ಬೇಗ ಕರ್ಕೊಂಡು ಬಾ ಅಂತ. ವಿಷ್ಣು ಬಲರಾಮ ಸಹಿತನಾದ ವಿಷ್ಣುವನ್ನು ಬೇಗ ಕರ್ಕೊಂಡು ಬಾ ಅಂತ ಅಕ್ರೂರನ್ನು ಕಳಿಸಿದ್ದಾನೆ. ಅಷ್ಟೇ ಅಲ್ಲ, ಎಲ್ಲ ಗೋಪಾಲಕರು ಬರಲಿ, ಎಲ್ಲರ ಸಹಿತವಾಗೇ ಬರಲಿ, ಅವನು ಕರ್ಕೊಂಡು ಬಾ ಅವನನ್ನು ಅಂತ. ಆಯಿತಾ ಕಥೆಯೇನ? ರಥ ಕೊಟ್ಟು ಕಳಿಸಿದ್ದಾನೆ. ಅಲ್ಲ, ಅದಕ್ಕೆ ಹೇಳ್ತಾನೆ ವಿಷ್ಣುವನ್ನು ಕೊಲ್ಲಬೇಕೆಂಬ ದುರುದ್ದೇಶದಿಂದ ಅವನು ಕರ್ಕೊಂಡು ಬರಲಿಕ್ಕೋಸ್ಕರ ರಥ ಕೊಟ್ಟು ಕಳಿಸಿದ್ದಾನಂದರೆ ಅವನು ಮೂರ್ಖ ಅಂತ ಅರ್ಥ. ಯಾಕೆ ಹೇಳಿ? ವಿಷ್ಣು ಅವನು, ಅವನು ಎಲ್ಲ ಕಡೆಯಲ್ಲಿದ್ದಾನೆ, ಬರೋದಿದ್ದಕ್ಕೆ ಅಂತ ಹೇಳಿದ್ರೆ ಬರ್ತಾ ಇದ್ದ, ಅಲ್ಲಿವರೆಗೆ ಹೋಗಬೇಕೇನು? ವಿಷ್ಣು ಅಲ್ವ ಅವನು, ಎಲ್ಲ ಕಡೆಯಲ್ಲಿ ಸರ್ವತ್ರ ವ್ಯಾಪ್ತ, ಅವನಿಗೆ ರಥ ಕೊಟ್ಟು ಕಳ್ಕೊಂಡು ಬರ್ತಿದ್ದೀರ ಹುಚ್ಚ ಅಂತ. ಅಥವಾ ಅವನನ್ನು ಒಂದು ಕೈ ನೋಡ್ತೇನಂತ ಹೇಳ್ತಿದ್ದೆಯಲ್ಲೋ, ಅವನು ಯಾರವನು? ಅವನು ವಿಷ್ಣು, ಎಲ್ಲರಿಗೂ ಬಲ ಕೊಡುವವನೇ ಅವನು. ಹಾಗಾಗಿ ಅವನು ವಿಷ್ಣು ಎಂಬ ಶಬ್ದಕ್ಕೆ ಅರ್ಥವೇ ಹಾಗೆ. ವಿ ಅಂದರೆ ವಿಶಿಷ್ಟ, ಶ ಅಂದರೆ ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ, ಶ ಅಂದರೆ ಸರ್ವಚೇಷ್ಟಕ, ಪ್ರಾಣ ಅಂದರೆ ಸರ್ವಚೇಷ್ಟಕ, ಎಲ್ಲ ವ್ಯಾಪಾರವನ್ನು ಮಾಡುವನು. ಆತ್ಮ ಗುಣಪೂರ್ಣ, ನ ಅಂದರೆ ಬಲಿಷ್ಠ, ಎಲ್ಲ ಬಲವೂ ತುಂಬಿಕೊಂಡಿದೆ ಅವನಲ್ಲಿ, ಬೇಕಾದಾಗೆ ಅವನು ಚೇಷ್ಟೆ ಮಾಡ್ತಾನೆ, ವ್ಯಾಪಾರ ಮಾಡೋ ಅವನ ಕೈಯಲ್ಲಿದೆ, ಅಷ್ಟೇ ಗುಣಪೂರ್ಣನಾಗಿದ್ದಾನೆ, ಅದು ಅವನ ಸಹಜ ಗುಣ. ಅಂಥ ಮಹಾ ಜಗಚ್ಚೇಷ್ಟಕನಾದ ಬಲಪೂರ್ಣನಾದ ಭಗವಂತನನ್ನು ಕೊಲ್ತೇನೆಂದರೆ
ಇವನು ಕೊಲ್ಲಿಕ್ಕೆ ಪ್ರಯತ್ನ ಮಾಡುವುದು ಅವನ ಅನುಗ್ರಹದಿಂದ. ಇವನ ಚೇಷ್ಟೆ ಏನಿದೆ, ಇವನ ಕುಚೇಷ್ಟೆಯೋ ಸುಚೇಷ್ಟೆಯೋ ಏನೇನಿದೆ ಅವನ ಕೈಯಲ್ಲಿದೆ. ಅವನ ಕೈಯಲ್ಲಿ ಅವನು ಮನಸ್ಸು ಮಾಡಿದ್ರೆ ಇವನಿಗೆ ಕೆಲಸ ಮಾಡಬೇಕು, ಇಲ್ಲದೆ ಆಗೋದೇ ಇಲ್ಲ. ಇವನ ಬಲ ಎಲ್ಲ ದೇವ್ರ ಕೈಯಲ್ಲಿದೆ, ಅವನೇ ಮಹಾಬಲಿಷ್ಠ. ಹೋಗಿ ಅವನು ಯಾರಿಂದಾಗಿ ಒಂದು ಶ್ವಾಸೋಚ್ಛ್ವಾಸ ಮಾಡಬೇಕಾದ್ರೂ ಅವನ ನಿಯಂತ್ರಣದಲ್ಲಿ ಇರ್ತಾನೆ ಇವನು, ಅಂಥವನನ್ನೇ ಕೊಲ್ತೇನಂತ ಹೊರಟನಲ್ಲ ಮೂರ್ಖ ಇವನು ಅಂತ ಅಭಿಪ್ರಾಯದಿಂದ ಹಾಗೆ ಹೇಳಿದ್ದು ವಿಷ್ಣು ಅಂತ. ಸಹ ಕಂಸ, ಆ ಕಂಸನು ಶುತ್ವ ನಾರದರ ಮುಖರಿಂದ ವಸುದೇವ ಮಾಡಿದ ಕೆಲಸವನ್ನು ಶುತ್ವ ಕೇಳಿ ಅತಿ ಕೋಪ ರಸವಚ್ಚು ಅತಿಯಾದ ಕೋಪದ ತೀವ್ರತೆಯಿಂದ ಪ್ರಕ್ಷುಬ್ಧನಾಗಿ ಕಂಸ ಕಂಸನು ಉಗ್ರಕರ್ಮ ಮಹಾ ಕೆಟ್ಟ ಕ್ರೂರ ಕರ್ಮವನ್ನು ಮಾಡತಕ್ಕಂಥವನು ಸಭಾರ್ಯಂ ಶೂರಜಂ ಪತ್ನಿ ಸಹಿತನಾಗಿರ್ತಕ್ಕಂಥ ಶೂರನಿಂದ ಹುಟ್ಟಿದ ವಸುದೇವನನ್ನು ಏನು ಮಾಡಿದ, ತಕ್ಷಣವೇನೆ ಬದ್ಧ ಬಂಧಿಸಿ ರಾಮಾನ್ವಿತಸ್ಯ ಬಲರಾಮ ಸಹಿತನಾಗಿರ್ತಕ್ಕಂತಹ ವಿಷ್ಣೋಃ ವಿಷ್ಣುವಿನ ಗೋಪಗುಣೈ ಸಹ ಎಲ್ಲ ಗೋಪಾಲ ಜೊತೆಗೆ ರಾಮಾನ್ವಿತಸ್ಯ ಬಲರಾಮನಿಂದ ಸಹಿತನಾದ ವಿಷ್ಣೋಃ ವಿಷ್ಣುವನ್ನು ಆಶು ತಕ್ಷಣವೇನೆ ಅಂತರ್ಥ. ಆ ರಥೇನ ಆನಯನಾಯ ರಥದಿಂದ ಕರೆದುಕೊಂಡು ಬರಲಿಕ್ಕೋಸ್ಕರವೇ ಏನು ಮಾಡಿತು, ಆದಿಶತ್ ಆದೇಶ ಕೊಟ್ಟನು. ಯಾರಿಗೆ, ಅಕ್ರೂರಂ ಆದಿಶ, ಅಕ್ರೂರಿಗೆ ಆದೇಶ ಕೊಟ್ಟ. ಯಾಕೆಂದರೆ ಎಲ್ಲರೂ ಚದರಿ ಹೋಗಿಬಿಟ್ಟಿದ್ರು, ವಸ್ತು ಅವನ ಆಡಳಿತಕ್ಕೆ ಬಂದ ತಕ್ಷಣವೇನೆ ಅಪ್ಪನನ್ನು ಕೆಳಗಿಳಿಸಿ ತಾನು ಮೇಲೆ ಕೂತ್ಕೊಂಡ. ಎಲ್ಲ ಯಾದವರು ಭಯಪಟ್ಟು ಓಡಿ ಹೋಗಿಬಿಟ್ಟಿದ್ರು, ವಲಸೆ ಹೋಗಿದ್ರು. ಯಾವುದೋ ಕೆಲವು ಅಕ್ರೂರಿನಂಥವ್ರು ಕೆಲವರು ಮಾತ್ರ ಅಲ್ಲೇ ಕೂತ್ಕೊಂಡಿದ್ರಂತೆ, ಮಥುರೆಯಲ್ಲೇ. ಅಂದರೆ ಕ್ಷೇತ್ರವಾಸ ಮಾಡಿದ್ರೆ ಏನು ಪುಣ್ಯ ಬರುತ್ತೆ ಎಂಬುದಕ್ಕೊಂದು ದೃಷ್ಟಾಂತ ನಿಮಗೆ. ಯಾಕೆಂದರೆ ಭಯೋತ್ಪಾದಕ ಅವನು ನಿಜವಾಗಿಯೂ ಕೂಡ. ಆ ಭಯೋತ್ಪಾದಕನ ಕಡೆ ಉಪಟಳ ತಾಳದ ಅದೇ ಕ್ಷೇತ್ರ ಭಗವಂತನ ಮುಖ್ಯ. ಯಾಕೆಂದರೆ ಮೋಕ್ಷ ಕ್ಷೇತ್ರ ಮಥುರಾ, ಅದು ಬೇಡ ಆಯ್ತು, ಅವರು ಓಡಿ ಹೋಗಿಬಿಟ್ರು. ಆದರೆ ಅಕ್ರೂರಿನಂಥವ್ರು ಅಲ್ಲೇ ಅಡ್ಜಸ್ಟ್ ಆದರು. ಯಾಕೆಂದರೆ ಕ್ಷೇತ್ರವಾಸ ವಿಶೇಷ ಅಂತ, ಮಥುರಾ ಕ್ಷೇತ್ರವಾಸ ವಿಶೇಷ ಅಂತ ಹೇಳ್ಕೊಂಡು ಅಲ್ಲೇ ಏನೋ ಅಡ್ಜಸ್ಟ್ ಮಾಡಿಕೊಂಡು ಕೂತ್ಕೊಂಡಿದ್ರಂತೆ. ಅವನಿಗೆ ಭಾಗ್ಯ ಬಂತು ನೋಡಿ, ಆ ಮಥುರಾ ಕ್ಷೇತ್ರ ವಾಸದ ಫಲ ಇದು. ಕೃಷ್ಣನ ಕರ್ಕೊಂಡು ಬಾ ಅಂತ, ಯಾರಿಗಿದೆ ಯಾರಿಗಿಲ್ಲ, ಇದು ರಥೋತ್ಸವ ಮಾಡಿಸ್ತಾನಲ್ರಿ, ಎಲ್ಲಿಂದ ಎಲ್ಲಿವರೆಗೆ ಪ್ರಯಾಣ, ದೀರ್ಘ ರಥೋತ್ಸವ. ಯಾಕೆಂದರೆ ಯಾರದ್ದ ರಥ ಏನಂತೆ ತಗೊಳ್ಳು, ಇವನು ಕರ್ಕೊಂಡು ಬರೋದು ಏನು, ರಥೋತ್ಸವ ಮಾಡಿಸೋ ಭಾಗ್ಯವಂತಲ್ಲ. ಎಷ್ಟು ದೂರದವರೆಗೆ, ಎಲ್ಲಿಂದ ಎಲ್ಲಿಂದ್ರೆ ನಂದಗೋಕುಲದಿಂದ ಎಲ್ಲಿವರೆಗೆ, ಮಥುರವರೆಗೆ ಬಹಳ ದೀರ್ಘ, ಅಂದರೆ 40-45 ಕಿಲೋಮೀಟರ್ ಆಗುತ್ತೆ ಹೆಚ್ಚು ಹೆಚ್ಚು ಕಡಿಮೆ. ಅಲ್ಲಿವರೆಗೆ ರಥೋತ್ಸವ ಮಾಡ್ತಾರೆ. ಹಾಗಾಗಿ ಅಲ್ಲಿ ತಾಳ್ಮೆಯಿಂದ ಕೂತ್ಕೊಂಡದ್ದಕ್ಕೆ ದೇವರು ಅನುಗ್ರಹ ಮಾಡಿದ್ದ. ನಾನು ಏನಾದರೂ ನನ್ನ ಸನ್ನಿಧಾನ ಕೂತ್ಕೊಂಡ್ಬಿಟ್ಟಿದ್ದಿಲ್ಲಪ್ಪ, ನಿನಗೆ ರಥೋತ್ಸವ ಭಾಗ್ಯ ಕೊಡ್ತೇನಂತ ಕಂಸನ ಒಳಗಿದ್ದುಕೊಂಡು ಪ್ರೇರಣೆ ಮಾಡಿ ಅವನು ಕಳಿಸು ಅಂತ ಹೇಳುವಾಗ ಅವನಿಗೆ ಭಾಳ ಸಂತೋಷ ಆಯಿತು. ಈ ಪಾಪಿ ಯಾವ ದುರುದ್ದೇಶದ ಕಳಿಸಿದ್ರು ಕೂಡ ನನಗಂತೂ ಕೃಷ್ಣನ ದರ್ಶನ ಆಗತ್ತಲ್ಲ, ಕೃಷ್ಣನ ಕರ್ಕೊಂಡು ಬರುವ ಭಾಗ್ಯ ಇದೆ ಅಲ್ಲ ಅಂತ ಸಂತೋಷಪಟ್ಟ ಅಂತ ದಾಸರ ಪದ್ಯದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಅಲ್ರಿ, ಇವನಿಗೆ ಎಲ್ಲಿಂದ ಭಾಗ್ಯ ಬಂತ್ರೆ ಕೃಷ್ಣನಿಗೆ ರಥೋತ್ಸವ ಮಾಡಲಿಕ್ಕೆ? ಇವನು ಯಾರು, ಇವನು ಅವನ ಪೂರ್ವ ಇತಿಹಾಸ ಹೇಳ್ರಿ, ಅವನ ಮೂಲರಪ ಯಾವುದು ಹೇಳ್ತೇನೆ. ಅಲ್ಲಲ್ಲ, ಈಗ ಅತಿ ಕೋಪಶ್ಚಾಸು ಏನ್ರಿ, ಅತ್ಯಂತಂ ಕೋಪ ಅತಿ ಕೋಪ, ಅತಿ ಕೋಪಸ್ಯ ರಭಸ ಏ ಕೋಪದ ತೀವ್ರತೆ ತೇನ ಉಚ್ಚಲಿತ ಪ್ರಕ್ಷುಬ್ಧನಾಗಿದ್ದಾನೆ. ಭಾರ್ಯೆಯ ಸಹಿತ ಸಭಾರ್ಯ ತಂ ಶೂರಾತ್ ಜಾಯತೆ ಇತಿ ಸೂರಜ. ಉಗ್ರಕರ್ಮ ವಿಗ್ರಹ ಹೇಗೆ, ಉಗ್ರಂ ಕರ್ಮ ಯಸ್ಯ ಸಹ ಉಗ್ರಕರ್ಮ ಕರ್ಮಾಣು ಕರ್ಮಾಣ. ಆದಿಶತ್
ಅಧಿಶತ್ ಹೇಗ ದಿಶ ಅತಿಸರ್ಜನೆ ಪರಸ್ಮೈಪದಿ ಲಂಗ್ ಪ್ರಥಮ ಪುರುಷ ಏಕವಚನ ಆನಯನಾಯ ವಿಷ್ಣು ರಾಮೇಣ ಅನ್ವಿತ ರಾಮಾನ್ವಿತ ತಸ್ಯ ಗೋಪಾನಾಂ ಗಣಾಃ ಗೋಪಗಣಾಃ ತೈಹಿ ಅವನು ಬೇರೆ ಯಾರು ಅಲ್ಲ ಹೇಳ್ತಾರೆ ಸಂಸೇವನಾಯ ಸಹರೇರ್ ಅಭವತ್ ಪುರೈವ ನಾಮ್ನಾ ಕಿಶೋರ ಇತಿ ಯಸ್ ಸುರಗಾಯನೋಭೂತ್ ಕೆಲವು ಕಡೆ ಸುರಗಾಯಕ ಅಂತ ಪಾಠ ಇದೆ ಸ್ವಾಯುಂಬವಸ್ಸ ಚ ಮನೋ ಪರಮಾಂಶಯುಕ್ತ ಆವೇಶಯುಕ್ ಕಮಲಜಸ್ಯ ಬಭುವ ವಿದ್ವಾನ್ ಸಂಸೇವನಾಯ ಸಹ ಹರೇ ಅಭವತ್ ಪುರಾ ಏವ ನಾಮ್ನ ಕಿಶೋರ ಇತಿ ಯಹ ಸುರಗಾಯನಃ ಅಥವಾ ಸುರಗಾಯಕ ಅಂತ ಪಾಠ ಇದೆ ಅಭೂತ್ ಸ್ವಾಯುಂಭುವಸ್ಯ ಚ ಮನೋಃ ಪರಮಾಂಶಯುಕ್ತಃ ಆವೇಶಯುಕ್ ಕಮಲಜಸ್ಯ ಬಭೂವ ವಿದ್ವಾನ್ ನೋಡಿ ಎಷ್ಟು ಅವನು ಏನು ಮಾಡಿದ ಅಂದರೆ ಸಾಮಾನ್ಯ ಒಬ್ಬ ದೇವಗಂಧರ್ವ ಗೊತ್ತಾಯ್ತಾ ಅವನು ಗಾಯನ ಮಾಡುವ ಕೆಲಸ ಅವನಿಗೆ ಹೆಸರು ಕಿಶೋರ ಈ ನಂದ ಕಿಶೋರ್ನ ಕರ್ಕೊಂಡು ಬರ್ತಾನೆ ಇವನು ಕಿಶೋರ್ ಅಂತ ಇವನಿಗೆ ಹೆಸರು ಕಿಶೋರ್ ಅಂದರೆ ಏನು ಅರ್ಥ ಛೋಟ ಬಚ್ಚ ಏನು ಆ ಭಗವದ್ಭಕ್ತರ ಸಾಲಿನಲ್ಲಿ ಇವನು ಏನಲ್ಲ ಬಚ್ಚ ಇದ್ದ ಹಾಗೆ ಆದರೆ ಕಿಶೋರ್ ಅಂತ ಅವನೇ ಹೆಸರು ಮತ್ತು ಬಚ್ಚನೋ ಹೌದವನು ಕಿಶೋರ್ ಕುಮಾರ ಏನು ಅಷ್ಟು ಬೆಳವಣಿಗೆ ಉಳ್ಳ ಭಕ್ತಿ ಉಳ್ಳವನೇನಲ್ಲ ಆದರೆ ಏನು ಎಲ್ಲರೂ ದಂಗಾಗೋ ರೀತಿಯಲ್ಲಿ ಭಕ್ತಿ ತೋರಿಸಿಬಿಡ್ತಾನಲ್ರಿ ಯಾಕೆ ಅದರ ಸ್ವಾರಸ್ಯ ಅಂದರೆ ಒಳಗಡೆ ಆವೇಶ ಇದೆ ಸ್ವಾಯುಂಭು ವಸ್ಯ ಚ ಮನೋಹ ಪರಮಾಂಶ ಯುಕ್ ಸ್ವಾಯುಂಭು ಮನು ಇದ್ದಾನಲ್ಲ ಅವನ ಅಂಶ ಇವನೊಳಗೆ ಸೇರ್ಕೊಂಡ್ಬಿಟ್ಟಿದೆ ಸಾಮಾನ್ಯ ಒಬ್ಬ ಕಿಶೋರ್ ಆಗಿದ್ದು ಇಷ್ಟು ಭಕ್ತಿ ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಅಥವಾ ಅವನಿಗೆ ಕೃಷ್ಣನ ಕರ್ಕೊಳ್ಳುವಂತ ಇದು ಅವಕಾಶ ಸಿಗ್ತಾ ಇರಲಿಲ್ಲ ಅಷ್ಟು ಭಕ್ತಿ ಯಾಕೆ ಮಾಡ್ತಾರೆ ಎಲ್ಲರೂ ದಂಗಾಗುವ ರೀತಿಯಲ್ಲಿ ಮಾಡ್ತಾನೆ ಯಾರ ತಲೆಗೂ ಹೋಗಲಿದ್ದ ರೀತಿಯಲ್ಲಿ ಭಕ್ತಿ ಮಾಡ್ತಾನೆ ಪಾದ ಚಿಹ್ನೆ ಇವನತ್ರ ತೊಳ್ಕೊಂಡು ಹೋಗೋದೇ ವಿನಃ ಇವತ್ತು ಈ ಸತಿ ಕೂಡ ನಮ್ಮದೆಲ್ಲ ಹಣ ಬರ ಏನು ನಮ್ಮದು ಏನು ಉಪಯೋಗ ಇಲ್ಲ ಪಾದ ಕ್ಷೇತ್ರಕ್ಕೆ ಹೋದರೆ ಯಾರಾದರೂ ಉರುಳ ಸೇವೆ ಮಾಡ್ತೀರಾ ನೀವು ಇಲ್ಲಿ ಗಲ್ಲ ತೊಡ್ಕೊಂಡು ಏನು ಹೇಳೋದು ಸತ್ಯ ಹೇಳಿ ಎಲ್ಲ ತಡ್ಕೊಂಡು ಅಲ್ಲ ನಮ್ಮ ಆಚರಣೆಗೆ ಬಹಳ ಕಡಿಮೆ ಇದೆ ಅಂತ ಹೇಳಿ ಕೇಳಿದ್ವಿ ನೀವು ಅಥವಾ ಆಯುಷ್ಯದ ಪುನಶ್ಚರಣೆ ವಿಡಿಯೋ ಅಂತ ನಾನು ಹೇಳೋ ತಾತ್ಪರ್ಯ ಅಲ್ಲ ಅದು ತಾತ್ಪರ್ಯ ನಾನು ಅದಕ್ಕೆ ತಕ್ಕಂತೆ ನಡ್ಕೊಳ್ಳಲಿಲ್ಲ ಅಂತ ನಡ್ಕೊಳ್ಳೋದಿಲ್ಲ ಅಂತ ಯಾಕೆಂದರೆ ಅಷ್ಟು ಪಾಂಸವೋಸ್ನಾನ್ ಪುನಂತು ಕುರು ಕಾಲು ಅದು ಅದಕ್ಕೆ ಕುರುಕಾಲ್ ಅಂತ ಹೆಸರಿದೆ ಮಧ್ವಾಚಾರ್ಯ ಕಾಲಿನ ಕುರು ಅಲ್ಲಿದೆ ಈಗಲೂ ಧೂಳು ಇದೆ ಅದು ಹೋಗಿಲ್ಲ ಎಲ್ಲಿಗೋ ತಿಳ್ಕೊಳ್ಳಿ ಪಾಂಸವೋಸ್ನಾನ್ ಪುನಂತು ಇಷ್ಟು ಚೆನ್ನಾಗಿ ಭಕ್ತಿ ಮಾಡಿದ ನಂತರ ಒಂದು ಸರ್ತಿ ಆದರೂ ಪೂರ್ತಿ ಮಾಡಲಿಕ್ಕಾಗಿ ಒಂದು ಸರ್ತಿ ಆದರೂ ಪ್ರತಿ ಸರ್ತಿ ಹೋಗುವಾಗಲೂ ಏನು ಹೊರಳಾಡಲೇ ಬೇಕಲ್ಲಿ ನಿಜವಾಗಿ ನೋಡಲಿಕ್ಕೆ ಹೋದರೆ ವಾಯುಸ್ಥಿತಿ ಪುನಶ್ಚರಣೆ ಮಾಡಿದ್ದು ಸಾರ್ಥಕ ಆಗಬೇಕಾದ್ರೆ ಅಲ್ಲ ನಾನು ಹೇಳಿದ್ದು ಅಂದರೆ ಅಲ್ಲಿ ಹೊರಳಾಡಿಬಿಡ್ತಾನೆ ಅಷ್ಟು ಭಕ್ತಿ ತೋರಿಸ್ತಾನೆ ಹಾಗೆ ನಾವು ಪ್ರತಿನಿತ್ಯ ವಾಯುಸ್ಥಿತಿ ಪುನಶ್ಚರಣೆ ಮಾಡ್ತೇವೆ ಮಾಡೋದು ಭಾಳ ಒಳ್ಳೆಯದೇ ಅದಕ್ಕೆ ತಕ್ಕಂತೆ ನಾವು ನಡ್ಕೊಳ್ಳೋದಿಲ್ಲ ಅಂತ ಬೇಸರ ಅಷ್ಟೇ ವಿನಃ ಹೌದು ಹೊರಳಾಡಬೇಕೋ ಬೇಡ ಮೈ ಕೈ ನೆಟ್ಟಿಲ್ದಿರೂ ಚಿಂತೆ ಇಲ್ಲ ಹೊರಳಾಡಿ ಗಾಯ ಆದರೂ ಚಿಂತೆ ಇಲ್ಲ ಹೊರಳಾಡಿ ಯಾಕೆಂದರೆ ಅಷ್ಟು ಪವಿತ್ರ ಅದು ಪವಿತ್ರಂ ಪಾದಗಂ ಕ್ಷೇತ್ರಂ ಹೊರಳಾಡಬೇಕು ನಿಜವಾಗಿ ಕೂಡ ಧೂಳಿನಲ್ಲಿ ಏನು ಕಡೆಗೆ ಮಧ್ವಾಚಾರ್ಯ ಇದೆಲ್ಲ ಅಲ್ಲೆಲ್ಲೂ ಹೊರಳಾಡಬೇಡಿ ಬಂಡೆಗಲಲ್ಲೆಲ್ಲ ಅಲ್ಲಿ ಎದುರುಗಡೆ ಇದೆಯಲ್ಲ ಅಲ್ಲಿ ಹೊರಳಾಡಿ ನಾನು ಹೊರಳಾಡಬೇಕು ನಿಮಗೆ ಮಾತ್ರ ಹೇಳೋದಲ್ಲ ಯಾರು ಹಾಂ ಪರಮಾಂಶಯುಕ್ ಅಲ್ಲಿ ಅದು ಅಷ್ಟು ಭಕ್ತಿ ದೇವರ ಪಾದ ಚಿಹ್ನೆ ನೋಡಿದ ತಕ್ಷಣ ನನಗೆ ತುಳಿಲಿಕ್ಕೆ ಮನಸ್ಸು ಬರಲೇ ಇಲ್ಲ ಹೊರಳಾಡಿಬಿಟ್ಟಂತೆ ಯಾಕೆಂದರೆ ಒಂದು ಸ್ವಾಯುಂಭು ಮನುವಿನ ಆವೇಶ ಇದು ಅಂಶ ಇದೆ ಅವನಲ್ಲಿ
ಮತ್ತು ಚತುರ್ಮುಖ ಬ್ರಹ್ಮದೇವರ ಆವೇಶ ಇದೆ. ಆ ಚತುರ್ಮುಖ ಬ್ರಹ್ಮದೇವರು ಎಲ್ಲರಿಗಿಂತ ಭಕ್ತ ಶಿಖಾಮಣಿಗಳು. ಅವರ ಆವೇಶ ಪ್ರಭಾವದಿಂದ ಅವನಿಗೆ ಅಷ್ಟು ಭಕ್ತಿ ಉದ್ರೇಕ ಆಯ್ತಲ್ಲಿ. ಅದಕ್ಕೆ ಅವರು ಹೊರಡಾಡಿದ ಅಂದರೆ ಇದು ನಿಜವಾಗಿ ಒಂದು ರೀತಿಯಾಗಿ ಹೊರಡಾಡಿದ ಯಾರು ಅಂದರೆ ಬ್ರಹ್ಮದೇವರೇ ಹೊರಡಾಡಿದ್ದು. ವಿಷ್ಣು ಪಾದ ಧೂಳಿಯಲ್ಲಿ ಎಷ್ಟು ಭಕ್ತಿ ಮಾಡಬೇಕು ಅಂತ ಅವರ ಡೈರೆಕ್ಟಾಗಿ ಹೀಗೆ ಬಂದು ನಾನು ಎಷ್ಟೊತ್ತಂತ ಹೇಳಿದ್ದುಂಟು ನೆನಪಿದೆ ಸಾಕತ್ತು. ಅವರೇ ಡೈರೆಕ್ಟಾಗಿ ಬರುವುದಿಲ್ಲ, ಬಂದು ಹೊರಳಾಡೋದಿಲ್ಲ ಜನರೆದುರು, ಎಲ್ಲರ ಕಣ್ಣಿಗೆ ಬೀಳ್ತಾ ಹಾಗೆ ಹೊರಳಾಡಲಿಕ್ಕೆ ಆಗೋದಿಲ್ಲ. ಅವರು ವರ ಕೊಡಲಿಕ್ಕಿದ್ದಾಗ ಕೆಲಸ ಮಾಡ್ಕೊಂಡು ಮಾತ್ರ ಬರ್ತಾರೆ, ಈ ಕೆಲಸಕ್ಕೆಲ್ಲ ಬರಲ್ಲ. ಓಪನ್ ಆಗಿ ಬಂದು ಅದು ಹೇಳ್ತಾರೆ, ದೇವತೆಗಳು ಯಾವಾಗಲೂ ಕೂಡ ಈ ಮನುಷ್ಯರ ಹತ್ರ ಹೆಚ್ಚು ಸಹವಾಸ ಮಾಡಲಿಕ್ಕೆ ಹೋಗಲ್ಲ. ವರ ಕೊಡಲಿಕ್ಕೆ ಬರ್ತಾರಂತೆ, ವರ ಕೊಟ್ಟರು ಅದೃಶ್ಯರಾಗಿ ಬಿಡ್ತಾರಂತೆ. ಎಲ್ಲಿಯಾದರೂ ಅವರು ಹೀಗೆ ವ್ಯವಹಾರ ಮಾಡ್ತಾರೆ, ಈ ಮನಸ್ಸರು ಚೀಪು, ಅವ್ರ ಜೊತೆಗೆ ಇವರೆಲ್ಲ ಚೀಪ್ ಆಗಬೇಕಾಗತ್ತೆ ಅಂತ. ಹಾಗಾಗಿ ಚತುರ್ಮುಖ ಬ್ರಹ್ಮದೇವರು ಎಲ್ಲ ಕಣ್ಣಿ ಕಾಣ್ತಾ ಈ ರೀತಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಜನರಿಗೆ ತೋರಿಸ್ಬೇಕು. ಅದಕ್ಕೇನು ಮಾಡ್ತಾರೆ ಅಂದರೆ ಅಕ್ರೂರ ಮಾಧ್ಯಮದ ಒಳಗೆ ನಿಂತ್ಕೊಂಡ್ಬಿಟ್ಟು ಏನು ಮಾಡಿದರು, ವಿಷ್ಣು ಪಾದ ಧೂಳಿಯಲ್ಲಿ ಎಷ್ಟು ಭಕ್ತಿ ಮಾಡಬೇಕು ನೀವು ಎಂಬುದನ್ನು ತೋರಿಸಿ. ಮತ್ತು ಸ್ವಾಯಂಭುವನು ನಮಗೆಲ್ಲರಿಗೂ ಆದರ್ಶ, ಮನುಕುಲದ ಪಿತಾಮಹ. ಆ ಸ್ವಾಯಂಭುವನು ಅಂತ ಹೇಳಿದಾಗಾಯಿತು, ಮಾನವರಿಗೆ ಮನು ನೀಡಿದ ಸಂದೇಶ ಏನು, ಅಕ್ರೂರೊಳಗೆ ನಿಂತು ನೀವು ಎಲ್ಲರೂ ವಿಷ್ಣು ಪಾದ ಧೂಳಿ ನೋಡಲಿ. ಯಾಕೆ ಮನುಕುಲಕ್ಕೆಲ್ಲ ಮೂಲ ಯಾರು, ಮನು ಸ್ವಾಯಂಭು ಮನು ಆದಿ ಮನು, ಅವನು ನಮಗೆಲ್ಲ ಶಿಕ್ಷಣ ಕೊಡ್ತಾರೆ. ಹಾಗಾದರೆ ಮಾಧ್ವಾಸ್ ಇನ್ನು ವೈಷ್ಣವ, ಅವನು ವೈಷ್ಣವ ಎಲ್ಲ ಮನುಗಳು ಮನುಗಳು ಮಾನವ ಕುಲಕ್ಕೆ ಮನು ಅಕ್ರೂರಲ್ಲಿ ನಿಂತು ವಿಷ್ಣುಪಾದ ಧೂಳಿಯಲ್ಲಿ ಹೊರಳಾಡಿ ನೀವು ಬ್ರಹ್ಮದೇವರು ಹೇಳಿದ್ದೇನು, ನೀವು ವಿಷ್ಣುಪಾದ ಧೂಳಿ ಈ ರೀತಿಯಾಗಿ ಭಕ್ತಿ ಮಾಡ್ರಿ ಅಂತ. ಧೂಳಿ ದರ್ಶನಕ್ಕೆ ಬಂದೇನೋ ನಿನ್ನ ದರ್ಶನಕ್ಕೆ ಬಂದಿಲ್ಲ. ದಾಸರು ಹೇಳ್ತಾರಲ್ಲ, ನಿನ್ನ ಭಕ್ತರ ಧೂಳಿ ದರ್ಶನಕ್ಕೆ, ನಿನ್ನ ದರ್ಶನಕ್ಕೆಲ್ಲ ನಿನ್ನ ಭಕ್ತರು ಧೂಳಿ ದರ್ಶನ ಆಗ್ತದೆ ಅಂತ ಬಂದೆ ಅಂತ. ಭಕ್ತರ ಧೂಳಿಗೆ ಎಷ್ಟು ಮಹತ್ವ ಇರುವಾಗ ಇನ್ನು ಪರಮಾತ್ಮನ ಧೂಳಿಗೆ ಎಷ್ಟು ಮಹತ್ವ ಇದೆ. ಯಾ ಪುರ ಹಿಂದೆ ಕಿಶೋರ ಇತಿ ನಾಮ್ನ, ಕಿಶೋರ ಎಂಬ ಹೆಸರಿನಿಂದ ಪ್ರಸಿದ್ಧನಾದ ಯಹ ಸುರಗಾಯನ ಅಭೂತ್, ಯಾರು ದೇವಗಂಧರ್ವನಿದ್ದನೋ ಸಹ ಅವನೇ ಹರೇ ಸಂಸಾಯವನಾಯೈವ, ಪರಮಾತ್ಮನ ಚೆನ್ನಾಗಿ ಸೇವೆಯನ್ನು ಮಾಡಲಿಕ್ಕೋಸ್ಕರವೇ ಅಭೂತ್ ಏನಾಯಿತು ಹುಟ್ಟಿದನು, ಏನಾಗಿದ್ದಾನೆ, ಸ್ವಾಯಂಭವಸ್ಯ ಮನೋಹ, ಸ್ವಾಯಂಭ ಮನುವಿನ ಪರಮಾಂಶಯುಕು ಉತ್ತಮವಾದ ಅಂಶದಿಂದ ಕೂಡಿದ ಕಮಲಜಸ್ಯ ಚತುರ್ಮುಖ ಬ್ರಹ್ಮದೇವರ ಆವೇಶಕ್ಕೆ ಆವೇಶ ಉಳ್ಳವನಾಗಿ ವಿದ್ವಾನ್ ವಿದ್ವಾಂಸನಾಗಿ ಬಭೂವ, ಅಕ್ರೂರನ್ನು ಹುಟ್ಟಿದನು. ಅದಕ್ಕೆ ಅವನು ವಿದ್ವಾನವನು, ಚತುರ್ಮುಖ ಬ್ರಹ್ಮದೇವರ ಆವೇಶ ಅವನು ವಿದ್ವಾನ್ ಅಂತ, ವಿದ್ವಾನ್ ಅಂತವನನ್ನು ಕರೀತಾರೆ. ಅದು ಯಾಕೆಂದರೆ ತುಂಬ ತಿಳ್ಕೊಂಡಿದ್ದವನು. ಯಾಕೆಂದರೆ ವಿದ್ವಾಂಸರು ಅಂದರೆ ಯಾರನ್ನು ಕರೀತಾರೆ ಅಂದರೆ ಬಂದಿರ ದೇವರು ಕೊಟ್ಟಿರ್ತಕ್ಕಂತಹ ಸಂಪತ್ತನ್ನು ಸರಿಯಾಗಿ ಯಾರು ವಿನಿಯೋಗ ಮಾಡ್ತಾರೋ ಅವರೇ ವಿದ್ವಾಂಸರು. ಅರ್ಥ ಆಯ್ತಾ? ಅವನಿಗೆ ಏನು ಸಿಕ್ಕಿತ್ತು, ಏನು ಸಿಕ್ಕಿತ್ತು ಹೇಳಿ, ಅವನಿಗೇನಂತ ಹೆಸರು, ದಾನಪತಿ ಅಂತ ಹೆಸರು. ಅವನು ದಾನೇಶ್ ಅಂತ ಹೆಸರು ಅವನಿಗೆ, ದಾನೇಶ್ ಅಂತ. ದಾನ ಮಾಡೋದ್ರಲ್ಲಿ ಒಡೆಯ, ಅವನಷ್ಟು ದಾನ ಯಾರೂ ಮಾಡಿಲ್ಲ. ಯಾಕೆಂದರೆ ಬೇಕಾದಾಗೆ ಬಂಗಾರ ಸಿಗ್ತಾ ಇತ್ತು, ಯಾವುದ್ರೆ ದಾನೇಶ್ ಅಂತ ಹೆಸರು ಬಂತು. ದಾನ ಮಾಡಿ 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 ಯಜ್ಞ ಯಾವಾಗಲೂ ಮಾಡ್ತಾ ಇದ್ದ, ಸ್ವರ್ಣ ವೇದಿಕೆಯಲ್ಲಿ ಯಜ್ಞ ಮಾಡ್ತಾ ಇದ್ದ. ಯಾಕೆಂದರೆ 8 ಮಣದಷ್ಟು ಬಂಗಾರ ಸೇಮಂತಕ ಮಣಿ ಕೊಡ್ತಾ ಇತ್ತು. ಅದಕ್ಕೆ ದೇವರು ಏನು ಮಾಡಿದ, ಕೊನೆ ತನಕ ಅವನಲ್ಲೇ ಉಳಿಸಿದ. ಯಾಕೆಂದ್ರೆ ಫಸ್ಟ್ ಕ್ಲಾಸಾಗಿ ಮಡಿ ಮಡಿ ದಾಳಿ ಉಟ್ಕೊಂಡ್ಬಿಟ್ಟು ಪೂಜೆ ಮಾಡಿ ಅದರಿಂದ ಶೇಖಾ ಸಂಪತ್ತು ಬರ್ತಿತ್ತು, ಯಜ್ಞ ಮತ್ತು ಒಳ್ಳೆ ಲೋಕ ಸುಭಿಕ್ಷೆ ಆಗ್ತಿತ್ತು. ಹಾಗಾಗಿ ಈ ಪುಣ್ಯಾತ್ಮನಲ್ಲಿ ಈ ಮಣಿ ಇಟ್ಟುಬಿಟ್ರೆ ಕೀತಾಪತಿ ಆಗದೇನೆ ಸರಿಯಾಗಿ ಪೂಜೆ ಮಾಡಿ ಸಂಪತ್ತು ಕೊಟ್ಟು ದಾನ ಮಾಡಿ ಲೋಭ ದೋಷ ಇಲ್ಲದೇನೆ ಲೋಕ ಕಲ್ಯಾಣಕರವಾದ ಕೆಲಸ ಮಾಡ್ತಾನಂತ ನಿನ್ನಲ್ಲೇ ಮಣಿ ಇರಲಿ ಅಂತ ಹೇಳಿದ್ರು. ಅದು ರಾಷ್ಟ್ರೋಪಕಾರಕ ಮಣಿ ಆದದ್ದೇ ಅವನಿಂದ. ಅದಕ್ಕೆ ಅವರು ದೊಡ್ಡ ಜ್ಞಾನಿಯಾಗಿದ್ದ ಅವನಲ್ಲಿ ಅವನು ಇಲ್ಲಿ ಅವತಾರ ಮಾಡಿದ್ದಾನೆ ಅಂತ ಅರ್ಥ.
ಅದನ್ನು ಮುಂದೆ ಅದನ್ನೇ ಹೇಳ್ತಾರೆ ಅವನು ಏನು ಮಾಡಿದ ಅಂತ. ದಾನಪತಿ ಅಂತ ಅದಕ್ಕೆ ಅವನಿಗೆ ಹೆಸರು ಬಂತು. ಯಜ್ಞದಲ್ಲಿ ದಾನ ಮಾಡಿ 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 ದಾನಪತಿ ಅಂತ ಹೆಸರು ಬಂತು. ಹಾಗಾಗಿ ಆ ಮಣಿ ಅವನಲ್ಲಿ ಸದ್ವಿನಿಯೋಗ ಆಗಿತ್ತು. ಬೇರೆಯವರು ಪ್ಯಾಷನ್ನಿಗೋಸ್ಕರ ಧಾರಣೆ ಮಾಡಿ ಎಡವಟ್ಟು ಮಾಡಿಕೊಂಡ್ರೂ ಕೂಡ ಅವನು ಪ್ಯಾಷನ್ ಮೀರೇ ಸಾಲಿಗ್ರಾಮದಂತ ಅದನ್ನು ಪೂಜೆ ಮಾಡಿ ಅದರಿಂದ ಬಂದಿರತಕ್ಕಂಥ ಸಂಪತ್ತನ್ನು ಲೋಕಕ್ಷೇಮಕರವಾಗಿ ಯಜ್ಞ ಮಾಡಿ ವಿನಿಯೋಗ ಮಾಡ್ತಾ ಇದ್ದ. ಹಾಗಾಗಿ ಅವನಲ್ಲಿ ಅದು ಸರಿಯಾಗಿ ಸದ್ವಿನಿಯೋಗ ಆಗ್ತಾ ಇತ್ತಂತ ದೇವರು ಏನು ಮಾಡಿದ, ಕೊನೆಗೆ ಅಣ್ಣನಿಗೂ ಕೊಡದೇನೆ, ಕಣ್ಣು ಬಿದ್ದಿತ್ತು ಬಲರಾಮನಿಗೆ, ಅವನಿಗೂ ಕೊಡದೇನೆ, ಯಾವ ಬಂಧುಗಳಿಗೂ ಕೊಡದೇನೆ ಆ ಸಂಪತ್ತನ್ನು ಯಾರಿಗೆ ಕೊಟ್ಟ, ಒಳ್ಳೆ ವಿದ್ವಾಂಸನಾದಂತಹ ಅಕ್ರೂನಿಗೆ ಕೊಟ್ಟ. ಗೊತ್ತಾಯಿತು ವಿದ್ವಾಂಸನ ಸಂಭಾವನೆ ಇದಕ್ಕೋಸ್ಕರ ಕೊಡಬೇಕು ಅಂತ ಅರ್ಥ. ಅದು ತೋರಿಸಿದ, ಅರ್ಥ ಆಯ್ತಾ? ಅದಕ್ಕೆ ವಿದುರ ಅಕ್ರೂರ ವರದ ಅಂತ. ವಿದುರ ವಿದುರ ಅಂದರೆ ವಿದ್ವಾಂಸನಾದ ಅಕ್ರೂರನಿಗೆ ವರ ಕೊಟ್ಟ. ಯಾವ ವರ? ಶ್ರೇಷ್ಠವಾದ ವರ ಅಂದರೆ ಶ್ರೇಷ್ಠವಾದ ಸಮಂತಗಮಣಿ, ಅದನ್ನು ದದಾತ್ ಕೊಟ್ಟ. ಅಣ್ಣ ಕೇಳಿದರೂ ಕೊಡಲಿಲ್ಲ, ಜಾಂಬವತಿಗೂ ನನ್ನ ಅಪ್ಪನಿಗೆ ಸ್ವತ್ತು ನನಗೆ ಸಿಗಲಿ ಅಂತಿತ್ತು, ಬಲರಾಮನು ಕಣ್ಣಿಟ್ಟಿದ್ದ, ಯಾರಿಗೂ ಕೊಡಲಿಲ್ಲ. ಯಾಕೆಂದರೆ ಎಲ್ಲಿ ಸದ್ವಿನಿಯೋಗ ಆಗತ್ತೋ ಅಲ್ಲಿ ಕೊಡಬೇಕು ಅಂತ. ಹಾಗಾದರೆ ಯಾವ ಬಂಧು ವ್ಯಾಮೋಹಕ್ಕೂ ಸಿಕ್ಕದೇನೆ, ಯಾವ ಪಂಡಿತರು ಅವರಿಗೆ ಆಸ್ತಿ ಪಡೆದು ಕೊಟ್ಟು ಹೋದ. ಇದು ಕೃಷ್ಣನ ಆದರ್ಶ, ಈ ಆದರ್ಶನೂ ಎಲ್ಲರೂ ಫಾಲೋ ಮಾಡಿ. ಆ ಬಂಧುಗಳ ಒತ್ತಡಕ್ಕೂ ಮಣಿಯದೇ ಮಾಡಿದ್ದು ವಿಶೇಷ ಅಂತ, ಅದು ಮುಖ್ಯ. ಅಂದರೆ ಒಟ್ಟಿಗೆ ತಾತ್ಪರ್ಯ ಅಂದರೆ ಸತ್ಪಾತ್ರ ದಾನ ಆಯಿತು. ಈಗ ಸತ್ಪಾತ್ರ ಯಾರು ಅಲ್ಲಿ? ಚತುರ್ಮುಖ ಬ್ರಹ್ಮದೇವರು. ಬಲರಾಮನಿಗಿಂತಲೂ ಕಿಶೋರ ಅಕ್ರೂರನ ಚತುರ್ಮುಖ ಬ್ರಹ್ಮದೇವರಿದ್ದಾರೆ. ಯೋಗ್ಯಂದ್ರೆ ದೊಡ್ಡ ಅವ್ರಿಗೆ, ಅವರಲ್ಲಿ ದಾನ ಮಾಡೋದಕ್ಕಿಂತ ದೊಡ್ಡ ದಾನ ಇಲ್ಲವೇ ಇಲ್ಲ. ಹಾಗರ್ಥ ಅದಕ್ಕೆ ಅಕ್ರೂರಿಗೆ ಆ ರೀತಿಯಾಗಿ ಬದ್ಧಿ ಬಂದದ್ದು ಯಾರಂದರೆ ಚತುರ್ಮುಖ ಬ್ರಹ್ಮದೇವರಿಂದಾಗಿ, ರುಜುಗಳಾಗಿರ್ತಕ್ಕಂಥ ನಿರ್ಮಲ ಮತಿ ಉಳ್ಳಂತಹ ಅವರ ಪ್ರಭಾವದಿಂದಾಗಿ. ಅಲ್ಲಿ ಏನಾದರೂ ಮತ್ತೆ ಕಲಿ ದುರ್ಯೋಧನ ಸೇರಿಕೊಂಡಿದ್ರೆ ಮತ್ತಲ್ಲಿ ಬುದ್ಧಿ ಕೆಡ್ತಿತ್ತು. ಅದನ್ನು ಏನು ಮಾಡ್ತಾ ಇದ್ದಾನೆ, ಸಂಪತ್ತೆಲ್ಲ ಬಂದು ಎಲ್ಲ ಲೂಟಿ ಮಾಡಿ ಏನೇನು ಮಾಡ್ತಾ ಇದ್ನೋ ಗೊತ್ತಿಲ್ಲ. ಆ ದಾನ ಮಾಡುವ ಬುದ್ಧಿ ಬಂತು ಅಂತಂದರೆ ಬ್ರಹ್ಮದೇವರಲ್ಲಿ ಕಂಟ್ರೋಲ್ ಮಾಡಿದ್ರು ಅಂತ ಅರ್ಥ. ಸರಿ, ಈಗ ಅರ್ಥ ಆಯ್ತಲ್ಲ. ಹಾಂ, ಸಂಸೇವನ ಸಂಸೇವನ ಸಮ್ಯಕ್ ಸೇವನ ಸಂಸೇವನ ತಸ್ಮೈ ಚತುರ್ಥಿ ವಿಭಕ್ತಿ ಬರುತ್ತೆ. ಸುರಸ್ಯ ಗಾಯನ ಎರಡೂ ಆಗತ್ತೆ. ದೇವತೆಗಳ ಸಭೆಯಲ್ಲಿ ಗಾಯನ ಮಾಡುವನು ಸುರಸ್ಯ ಗಾಯನ ಅಥವಾ ಗಾಯಕ ಸುರಗಾಯಕ. ಸ್ವಯಂ ಬಂದರೆ ಚತುರ್ಮುಖ ಬ್ರಹ್ಮದೇವರಿಂದ ಮೊದಲು ಹುಟ್ಟಿದ ಬ್ರಹ್ಮ ಯಾರು? ಸ್ವಯಂಭೂಮನು. ಅದಕ್ಕೆ ಅವನಿಗೆ ಸ್ವಯಂಭುವ ಅಂತ ಬಂತು. ಪರಮಶ್ಚಾಶು ಅಂಶಶ್ಚ ಪರಮಾಂಶ ಪರಮಾಂಶೇನ ಯುಕ್ತ ಆವೇಶೇನ ಯುಜ್ಯತೆ ಇತಿ ಆವೇಶ ಯುಕ್ ಆವೇಶದಿಂದ ಕೂಡಿದವನು ಅಂತ ಅರ್ಥ. ಕಮಲಾತ್ ಜಾಯತೆ ಇತಿ ಕಮಲಜ ಸೋಕ್ರೂರ ಇತ್ಯಭವತ್ ಉತ್ತಮ ಪೂಜ್ಯ ಕರ್ಮ. ವೃಷ್ಣಿಶ್ವಥಾಸ ಸಹಿ ಭೋಜ ಪತೇಶ್ಚ ಮಂತ್ರಿ ಆದಿಷ್ಟ ಏವ ಜಗದೀಶ್ವರ ದೃಷ್ಟಿ ಹೇತೋ ಆನಂದ ಪೂರ್ಣ ಸುಮನಃ ಅಭವತ್ ಕೃತಾರ್ಥ. ಅವನು ಒಂದು ಎಷ್ಟು ಮಧ್ವಾಚಾರ ಹೇಳ್ತಾರಂದರೆ ಉತ್ತಮ ಪೂಜ್ಯ ಕರ್ಮ ಅಂತ ಒಂದು ವಿಶೇಷಣ ಕೊಡ್ತಾರೆ ಅಕ್ರೂರನಿಗೆ. ಅವನು ವಿದ್ವಾನ್ ಅಂತ ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ, ದಾನೇಶ ಅಂತ, ದಾನಪತಿ ಅಂತ. ವಿದ್ವಾನ್ ಉತ್ತಮ ಪೂಜ್ಯ ಕರ್ಮ ಅಂತ ಒಂದು ವಿಶೇಷ. ಯಾಕೆಂದರೆ ಉತ್ತಮರೂ ಗೌರವಿಸುವ ಕೆಲಸ ಮಾಡಿದ್ದಾರೆ. ಯಾವುದದು ಉತ್ತಮರು ಗೌರವಿಸುವ ಕೆಲಸ? ಇದೊಂದು ಕೆಲಸ ಹೊರಳಾಡಿದ್ನಲ್ಲ, ಧೂಳಿನ ಮೇಲೆ ಹೊರಳಾಡಿದ, ಇದು ಉತ್ತಮರು ಗೌರವಿಸಬೇಕಾದ ಕರ್ಮ ಮಾಡಿದ್ದ, ಅಭಿನಂದಿಸಬೇಕಾದ ಕರ್ಮ ಅದೊಂದು. ಮತ್ತು ಉತ್ತಮ ಪೂಜ್ಯ ಕರ್ಮ ಇನ್ನೊಂದು ಯಾವುದು ಮಾಡಿದ್ದ? ಅದೇ ಈ ಯಜ್ಞ, ಯಾವಾಗಲೂ ಯಜ್ಞ ಮಾಡ್ತಾ ಇದ್ದ. ಉತ್ತಮ ಪೂಜ್ಯ ಕರ್ಮ
ಇನ್ನೊಂದು ಯಾವ್ದು ಮಾಡಿದ್ದ ಸ್ವಲ್ಪ ಹೇಳ್ರಿ, ಎಲ್ಲ ಎಲ್ಲಿ ಎಲ್ಲಿದೆಯೋ ಅದು ಬಂದ ತಕ್ಷಣ ಹೇಳಬೇಕು. ಒಂದು ಶಬ್ದ ಸಿಕ್ಕಿದರೆ ಅದಕ್ಕೆಲ್ಲದಕ್ಕೂ ಅನ್ವಯ ಮಾಡ್ಕೊಳ್ಬೇಕು. ಒಂದು ಹರಡಿದ್ದೊಂದು ಉತ್ತಮ ಪೂಜ, ರಥೋತ್ಸವ ಮಾಡಿಸಿದ್ದು ಉತ್ತಮ ಪೂಜ ಕರ್ಮ, ಕೃಷ್ಣ ಇರುವಾಗಲೇ ಕೃಷ್ಣನ ಕೂಡಿಸಿ ಸಂಧ್ಯಾ ವಂದನ ಕಾರ್ಯದಲ್ಲಿ ಆನ್ಮಿಕ ಮಾಡಿದ್ದೊಂದು ವಿಶೇಷ, ಇದೆಲ್ಲ ಉತ್ತಮ ಪೂಜ ಕರ್ಮ. ಜ್ಞಾನಿಗಳು ಮೆಚ್ಚಿಕೊಳ್ಬೇಕಾದ ಕರ್ಮ. ದೇವರನ್ನು ಎಷ್ಟು ನೋಡಿದರೂ ಕೂಡ ಒಬ್ಬ ಜ್ಞಾನಿ ಆದನು ಸಕಾಲದಲ್ಲಿ ಸತ್ಕರ್ಮವನ್ನು ಮಾಡಬೇಕು. ಅತೀತ ಅನಾಗತ ಜ್ಞಾನಿ ತ್ರೈಲೋಕ್ಯೋದ್ಧರಣ ಕ್ಷಮ ಏತಾದೃಶೋಪಿ ನಾಚಾರಂ ಶೌತಂ ಸ್ಮಾರ್ಥಂ ಪರಿತ್ಯಜೆ. ಅದು ಹಾಗೆ ಮತ್ತೆ ಸದ್ವಿನಿಯೋಗ ಮಾಡಿದ್ದು ಆಗಿ ಸಮಂತಕ ಮಣಿಯನ್ನು ಇಟ್ಟು ಪೂಜೆ ಮಾಡಿ ಲೋಕಕ್ಷೇಮಕರಕವಾಗಿರ್ತಕ್ಕಂತಹ ಯಜ್ಞವನ್ನು ಮಾಡಿ ಲೋಕದ ವಿಕಾಸಕ್ಕೆ ಕಾರಣನಾದನು. ಇದು ಉತ್ತಮರು ಗೌರವಿಸಬೇಕಾದ ಅಭಿನಂದಿಸಬೇಕಾದ ಕರ್ಮ, ಅದಕ್ಕೆ ಉತ್ತಮ ಪೂಜ್ಯ ಕರ್ಮ. ಇನ್ಯಾವುದಿದೆ ಹೇಳೋ ಉತ್ತಮ ಪೂಜ್ಯ ಕರ್ಮ? ನಾವು ಪುಟ್ಟ ಪುಟ್ಟ ಹೇಳಿದೆ. ಇದು ರಸಪ್ರಶ್ನೆಗೆ ವಿಷಯ. ಇದು ಉತ್ತಮ ಪೂಜ್ಯ ಕರ್ಮ. ಇನ್ಯಾವುದು ಮಾಡಿದ? ಹೋಗಿ ನನ್ನಮ್ಮ, ಪಾಂಡವರು ವಿಷಮ ಬುದ್ಧಿಯಿಂದ ನೋಡ್ತಾ ಇದ್ದಾನೆ, ಅವರಿಗೆ ಸರಿಯಾದ ರಕ್ಷಣೆ ಇಲ್ಲ. ಅಲ್ಲಿ ಹೋಗು, ಹಸ್ತಿನಾಪುರಕ್ಕೆ ಹೋಗು, ಪಾಂಡವರ ಸ್ಥಿತಿ ಏನಂತ ನೋಡು ಅಂತ ಯಾರನ್ನು ಕಳಿಸಿದ? ಅಕ್ರೂರು ಕಳಿಸಿದ. ಆಗ ಅವನ್ನೆಲ್ಲ ಅಲ್ಲಿ ಎಷ್ಟೋ ದಿವಸ ಇದ್ದು ಅವರ ಧೃತರಾಷ್ಟ್ರ ಮಕ್ಕಳ ಪರಿವರ್ತನೆ ನೋಡಿ ಒಂದು ವರದಿ ಒಪ್ಪಿಸಿಬಿಡ್ತಾರೆ. ಇದು ಉತ್ತಮ ಪೂಜ್ಯ ಕರ್ಮ. ಪಾಂಡವರ ಯೋಗಕ್ಷೇಮ ವಿಚಾರಿಸ್ಕೊಂಡು ಬಾಪ್ಪ ಅಂತ ಕೃಷ್ಣ ಕಳಿಸಿದಾಗ ಆ ಕೆಲಸ ಮಾಡಿಕೊಂಡು ಕೃಷ್ಣನಿಗೆ ವರದಿ ಒಪ್ಪಿಸಿದ್ನಲ್ಲ, ಇದು ಉತ್ತಮ ಪೂಜ್ಯ ಕರ್ಮ. ಯಾರ್ಯಾರನ್ನು ಕೊಟ್ಟು ಕಳಿಸ್ತಾರೆ, ಆಪ್ತರಾಗಿದ್ದನ್ನು ಕಳಿಸ್ತಾರೆ. ಸೋಕ್ರು ಅವನಿಗೆ ಆ ಕಿಶೋರ ಹೇಗೆ ಹುಟ್ಟಿದ ಅಂದರೆ ಅಕ್ರೂರ ಎಂಬ ಹೆಸರಿನಿಂದ ಯದುಕುಲದಲ್ಲಿ ಹುಟ್ಟಿದ್ದಾನೆ ಅಂತ ಹೇಳ್ತಾರೆ. ಮತ್ತೆ ಇದು ಸಹ ಅಕ್ರೂರ ಇತಿ ಅಭವತ್ ಉತ್ತಮ ಪೂಜ್ಯಕರ್ಮ ವೃಷ್ಣಿಷು ಅಥ ಆಸ ಸಹ ಹಿ ಭೋಜಪತೇ ಚ ಮಂತ್ರಿ ಆದಿಷ್ಟ ಏವ ಜಗದೀಶ್ವರ ದೃಷ್ಟಿಹೇತೋ ಆನಂದ ಸುಪೂರ್ಣ ಸಂಪೂರ್ಣ ಸುಮನಃ ಅಭವತ್ ಕೃತಾರ್ಥ. ಅವರಿಗೆ ಏನಾಯಿತು ಅಂದರೆ ತುಂಬ ಸಂತೋಷ ಆಯಿತು. ಅವನು ಅಕ್ರೂರ ಎಂಬ ಹೆಸರಿನಿಂದ ನಂದಕಿ ಕಿಶೋರ ಎನ್ನುವನು ಅವತಾರ ಮಾಡಿದ್ದಾರೆ. ಸ್ವಯಂಭವನುವಿನ ಅಂಶದಿಂದ ಕೂಡಿದವನು, ಬ್ರಹ್ಮದೇವರ ಆವೇಶದಿಂದ ಅವನು ಯದುಕುಲದಲ್ಲಿ ಯಾರಿಗೆ ಮಗನಾಗಿ ಹುಟ್ಟಿದ ಹೇಳಿ? ಯದುಕುಲದಲ್ಲಿ ಯಾರಿಗೆ ಮಗನಾಗಿ ಹುಟ್ಟಿದ? ಸಫಲ್ಕನಿಗೆ. ಯದು ವೃಷ್ಣಿಷು ಸ್ವಫಲ್ಕನಲ್ಲಿ ಹುಟ್ಟಿದ್ದಾನೆ ಮಗನಾಗಿ. ಅಷ್ಟೇ ಅಲ್ಲ, ಅವನನ್ನೇ ಮಂತ್ರಿಯನ್ನಾಗಿ ಮಾಡಿಕೊಂಡಿದ್ದ ಕಂಸ. ಕಂಸನ ಮಂತ್ರಿ ಅಡ್ವೈಸ್, ಕಂಸನಿಗೆ ಸಲಹೆಗಾರನಾಗಿ ಇದ್ದ. ಹಾಗಾಗಿ ಕೃಷ್ಣ ಅವನು ಕಳಿಸಿದ ಅಲ್ಲ ಕಂಸ. ಆದಿಷ್ಟ ಏವ, ಯಾವಾಗ ಕೃಷ್ಣ ಕರ್ಕೊಂಡು ಬಾ ಅಂತ ಆದೇಶ ಕೊಟ್ಟ ತಕ್ಷಣವೇ ತುಂಬ ಸಂತೋಷ ಆಯ್ತಂತೆ ಅವನಿಗೆ. ಕಾರಣ ಏನಂದರೆ ಜಗದೀಶ್ವರ ದೃಷ್ಟಿ ಹೇತೋ, ಲೋಕಸ್ವಾಮಿಯಾದ ಆ ಭಗವಂತನ ಕಾಣುವ ಭಾಗ್ಯ ನನಗೆ ಈ ನೆಪದಿಂದ ಆದರೂ ಬಂತಲ್ಲ. ಈ ಅಕಂಸನ ಆದೇಶವನ್ನು ಪರಿಪಾಲನೆ ಮಾಡುವ ನೆಪದಲ್ಲಿ ಕೃಷ್ಣನ ವಿಶೇಷ ದರ್ಶನ ನನಗೆ ಆಗ್ತಾ ಇದೆ ಎಂಬ ಆನಂದದಿಂದ ತುಂಬಿದ ಮನಸ್ಸು, ಆನಂದ ತುಂಬಿದ ಮನ ಉಳ್ಳವನಾಗಿ ತುಂಬಿದ ಮನಸ್ಸಿಂದ ಅಭವತ್ ಕೃತ ನಾನು ಧನ್ಯ ಅಂತ ಅಂದ್ಕೊಂಡಂತೆ. ಯಾರು? ಅಕ್ರೂರ. ಅದೆಲ್ಲ ಮನಸ್ಸಿನ ಮತ್ತು ಅವನು ಏನೇನೋ ಅಂದುಕೊಂಡ ಬಹಳ ಹೇಳ್ತಾರೆ. ಅದೆಲ್ಲ ಬೇರೆ ಇರಲಿ. ಸಹ ಆ ನಂದ ಕಿಶೋರನು ಅಕ್ರೂರ ಇತಿ ಅಭವತ್, ಅಕ್ರೂರ ನಾಮದಿಂದ ಹುಟ್ಟಿದನು. ಅಕ್ರೂರ ಇತಿ ಈ ನಾಮದಿಂದ ಉತ್ತಮ ಪೂಜ್ಯ ಕರ್ಮ, ಉತ್ತಮವಾದ ಅವರಿಂದ ಗೌರವಿಸಲ ಅರ್ಹವಾದ ಕರ್ಮವುಳ್ಳ ಅವನಾಗಿ ವೃಷ್ಣಿಷು ಆಸ, ವೃಷ್ಣಿ ಯದುಕುಲದಲ್ಲಿ ಸ್ವಫಲ್ಕನ ಮಗನಾಗಿ ಅಭವತ್ ಹುಟ್ಟಿದನು. ಸಹ ಅವನು ಭೋಜಪತೇಶ್ಚ ಕಂಸನಿಗೂ ಕೂಡ ಮಂತ್ರೀ ಆಸ, ಮಂತ್ರಿಯಾಗಿದ್ದನು. ಆದಿಷ್ಟೇವ, ಕೃಷ್ಣನನ್ನು ಕರೆದುಕೊಂಡು ಬಾ ಎಂಬುದಾಗಿ ಕಂಸನಿಂದ ಆದೇಶಿಸಲ್ಪಟ್ಟವನಾಗಿಯೇ ಅತ್ತಕ್ಷಣವೇನೆ ಆದೇಶ ಕೊಡ್ತ ತಕ್ಷಣವೇನೆ ಜಗದೀಶ್ವರ ದೃಷ್ಟಿಯೇತೋ, ಜಗದೊಡೆಯನಾದ ಕೃಷ್ಣನ ದರ್ಶನದ ನಿಮಿತ್ತದಿಂದ ಆನಂದ ಸಂಪೂರ್ಣ ಮನಃ
ಸುಖಮನಃ ಆನಂದ ತುಂಬಿದ ಒಳ್ಳೆ ಮನಸ್ಸುಳ್ಳವನಾಗಿ, ಯಾಕೆಂದರೆ ಒಳ್ಳೆ ಮನಸ್ಸದು, ಏನೋ ದುರುದ್ದೇಶ ಇರಲಿಲ್ಲ ಅಲ್ಲಿ. ಹೇಗಾದರೂ ಅವನು ಕರ್ಕೊಂಡು ಬಂದು ಕೃಷ್ಣ ಕಂಸನಿಂದ ಕಲಿಸ್ಬೇಕು ಎಂಬ ದುರುದ್ದೇಶ ಇಲ್ಲದೇನೆ ಒಳ್ಳೆ ಮನಸ್ಸಿನಿಂದ ಆನಂದದಿಂದ ತುಂದಿಲವಾದ ಮನಸ್ಸುಳ್ಳವನಾಗಿ ಕೃತಾರ್ಥ ಆಗೋದು, ಕೃತಕೃತ್ಯನಾದನು. ಇನ್ನೂ ದೇವರ ದರ್ಶನ ಮಾಡಿಲ್ಲಲ್ರಿ, ಕೃತಾರ್ಥ ಹೇಗಾದ ಹೇಳಿ? ತಿರುಪತಿ ದರ್ಶನ ಮಾಡೋದು ಮತ್ತೆ, ತಿರುಪತಿ ತಿಮ್ಮಪ್ಪನ ದರ್ಶನ ಆಗತ್ತಲ್ಲ ಇವತ್ತು ಅಂತ ಅನ್ನ ನೀರು ಬಿಟ್ಟು ಕ್ಯೂನಲ್ಲಿ ನಿಂತಿರಲ್ಲ ಅವರು ಕೃತಾರ್ಥರು. ಗೊತ್ತಾಯ್ತಾ? ಹೋಗಿ ದುಡ್ಡು ಕೊಟ್ಟಲ್ಲ, ಕಷ್ಟಪಡು, ಎಲ್ಲ ಬಿಟ್ಟು ಕೂತ್ಕೊಳ್ಬೇಕು, ಅವರು ಕೃತಾರ್ಥರು. ಜಗದೃಷ್ಟಿ ಏತೋ ಅದು ನೋಡಿ ಸಂತೋಷ ಆದ ತಕ್ಷಣ ಧನ್ಯರು, ಮತ್ತು ದರ್ಶನ ಆದ ನಂತರ ಮತ್ತೂ ಧನ್ಯರು. ಇದನ್ನು ನಮಗೆ ಪಾಠ ಆಚಾರ್ಯ ಹೇಳಿಕೊಡ್ತಾರೆ. ತಿರುಪತಿ ತಿಮ್ಮಪ್ಪನ ದರ್ಶನ ಹೇಗೆ ಮಾಡಬೇಕು, ಕ್ಯೂನಲ್ಲಿ ನಿಂತಾದಾಗಲೇ ನಾವು ಸಂತೋಷ ದರ್ಶನ ಆಗತ್ತಲ್ಲ ಅಂತ ಸಂತೋಷದಿಂದ ಅಕ್ರೂರ ಹೇಗೆ ಸಂತೋಷ ಅಂದ್ಕೊಂಡ, ಇನ್ನು ಅವನು ಇನ್ನು ಆದೇಶ ಕೊಟ್ಟ ತಕ್ಷಣ ಮನಸ್ಸಲ್ಲಿ ಬಂತಂತ, ದೇವ್ರ ದರ್ಶನ ಆಗತ್ತಲ್ಲ ನನಗೆ, ನಾನು ಧನ್ಯ ಧನ್ಯ ಅಂತ ಅಂದ್ಕೊಂಡಂತ. ಅಕ್ರೂರು ಧನ್ಯನಾದ, ಹಾಗೆ ಕ್ಯೂನಲ್ಲಿ ನಿಂತವರೆಲ್ಲ ಧನ್ಯರೇ ಅಂತ ಅಂದ್ಕೊಳ್ಬೇಕು ಅಂತ ಅರ್ಥ. ಇದು ವಿಷ್ಣು ಭಕ್ತರು ಅಂದ್ಕೊಳ್ಬೇಕಾದದ್ದು. ಅಯ್ಯೋ ಎಷ್ಟು ಕಿಲೋ ನಾನು ಮಾರ ಅನ್ನ ನೀರು ಬಿಟ್ಟು ತಿಂದೆ, ಅದು ನಾವೇನು ಮಾಡ್ತಾನಲ್ಲಿ ಕ್ಯೂನ ನಿಂತು ಎಲ್ಲ ಬೇಕಾದ ಹಾಗೆ ತಿಂಡಿ ತಿನಿಸು ಇಟ್ಕೊಂಡ್ಬಿಟ್ಟು ಇದು ಮಾಡ್ತಾಯಿದ್ದೆ, ಅದೆಲ್ಲ ತಿಂಡಿ ನಂತರ ಅದರ ಪುಣ್ಯನ ಕಡಿಮೆ ಮಾಡ್ತಾಯಿದ್ದಾರೆ ಅಲ್ಲಿ ಎಲ್ಲ ದೇವಸ್ಥಾನದವರು. ನೀವು ಅದಕ್ಕೆಲ್ಲ ಆಮಿಷಕ್ಕೆ ಬಲಿಯಾಗಬೇಡಿ, ಅದೇ ಆನಂದದ ಗುಂಗಿನಲ್ಲಿ ಇರಲಿ, ಇರಿ ಅಂತ ನಮಗೆ ಎಚ್ಚರ ಕೊಡ್ತಾ ಇದ್ದ. ತಿರುಪತಿ ತಿಮ್ಮಪ್ಪರ ದರ್ಶನ ಹೇಗೆ ಮಾಡಬೇಕಂತ ಯಾರು ಹೇಳಿಕೊಟ್ರು? ಅಕ್ರೂರ ಹೇಳಿಕೊಟ್ಟ. ಇದನ್ನು ಯಾರು ಹೇಳ್ತಾ ಇದ್ದಾರೆ? ಶ್ರೀಮನ್ ಮಧ್ವಾಚಾರ್ಯ ಹೇಳ್ತಾರೆ. ಹೇಗಿತ್ತು ಅವನು ಭಗವದ್ಭಕ್ತನ, ಅದನ್ನು ಹೇಗೆ ಅಂದ್ಕೊಂಡಿದ್ದ? ಉತ್ತಮೈಹಿ ಪೂಜ್ಯಂ, ಉತ್ತಮರಿಂದಲೂ ಗೌರವಿಸಲಿಕ್ಕೆ ಅರ್ಹವಾದದ್ದು. ಉತ್ತಮೈಹಿ ಪೂಜ್ಯಂ ಕರ್ಮ ಯಶಸ, ಉತ್ತಮರಿಂದ ಗೌರವಿಸಲಿಕ್ಕೆ ಯೋಗ್ಯವಾದ ಕರ್ಮವುಳ್ಳವರು. ಏಯ್ ಭೋಜಾನಾಂ ಪತಿ, ಭೋಜ ಭೋಜ ಅಂತ ಎದುಕರಿದ್ರೆ ಒಬ್ಬ ಒಂದು ಪಂಗಡ, ಅದಕ್ಕೆ ಪತಿ. ಹಾಂ, ಜಗತಃ ಈಶ್ವರ ಜಗದೀಶ್ವರ, ಜಗದೀಶ್ವರಸ್ಯ ದೃಷ್ಟಿ ಜಗದೀಶ್ವರ ದೃಷ್ಟಿ, ಜಗದೀಶ್ವರ ದೃಷ್ಟಿರೇವ ಹೇತು ಜಗದೀಶ್ವರ ದೃಷ್ಟಿ ಹೇತು. ಆನಂದೇನ ಪೂರ್ಣಂ ಆನಂದಪೂರ್ಣಂ ಆನಂದಪೂರ್ಣಂ ಸುಮನಃ ಏಷ ಯಸ್ಯ ಸಹ ಆನಂದಪೂರ್ಣ ಸುಮನಃ ಕೃತ ಅರ್ಥ ಏನ ಸಹ ಕೃತಾರ್ಥ. ಕೃಷ್ಣಾರ್ಪಣ ಬರುವಾಗ